ಮಹಾನಗರ ಪಾಲಿಕೆ ಅರವತ್ತೈದು ವಾರ್ಡ್ಗಳ ಏನು ಸಮೀಕ್ಷೆಯನ್ನು ಎಷ್ಟೇ ವಾಹಿನಿ ಮಾಡ್ತಾ ಇದೆ ಅಂದ್ರೆ ಅರವತ್ತೈದು ವಾರ್ಡ್ಗಳಲ್ಲಿ ನಗರ ಪಾಲಿಕೆ ಸದಸ್ಯರಾಗಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದರೆ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಆಗ್ಬೇಕಾಗಿತ್ತು ಅಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ನಗರ ಪಾಲಿಕೆಗೆ ಸ್ಪರ್ಧೆಯನ್ನು ಮಾಡಿದಂತಹ ಸದಸ್ಯರು ಯಾವ ಭರವಸೆಗಳನ್ನ ಕೊಟ್ಟಿದ್ರು ಎಷ್ಟು ಭರವಸೆಗಳನ್ನ ಈಡೇರಿಸಿದರೆ ಇನ್ನೆಷ್ಟು ಕೆಲಸಗಳು ಬಾಕಿ ಉಳಿದಿತ್ತು ಈ ವಿಚಾರವಾಗಿ ಎಷ್ಟೇಲ್ ವಾಹಿನಿ ದಿನವಿಡೀ ಒಂದು ವಾರ್ಡ್ನ ಇರತಕ್ಕಂಥ ಸಮಸ್ಯೆಗಳು ಜೊತೆಗೆ ಅಲ್ಲಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳ ಮೇಲೆ ಒಂದು ಬೆಳಕು ಚೆಲ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಇದೇ ಇವತ್ತಿನ ವಿಶೇಷ ವಾರ್ಡ್ ಪರ್ಯಟನೆಯನ್ನು ನಾನು ರಾಘವೇಂದ್ರ ಎಸ್ ಸಿ ವಿಚಾರವಾಗಿ ಚರ್ಚೆಯನ್ನು ಮಾಡಲಿಕ್ಕೆ ಅಂದರೆ ಮೈಸೂರಿನ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರ್ತಕ್ಕಂಥ ಇಪ್ಪತ್ತೆರಡನೇ ವಾರ್ಡಿನಿಂದ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಿದೆ ಉದ್ಯಾನವನಗಳ ಆಗಿದೆ ಒಂದು ಇಂಪಾರ್ಟೆಂಟ್ ವಿಚಾರ ಅಂತ ಹೇಳಿದ್ರೆ ಇಪ್ಪತ್ತೆರಡನೇ ವಾರ್ಡು ಚಾಮುಂಡೇಶ್ವರಿ ಕ್ಷೇತ್ರದ ವ್ಯಾಪ್ತಿಗೂ ಸೇರ್ತದೆ ಕೆಆರ್ ಕ್ಷೇತ್ರದ ವ್ಯಾಪ್ತಿಗೂ ಕೂಡ ಸೇರ್ತದೆ ಒಂದು ಕಡೆ ಜಿಟಿ ದೇವಗೌಡರು ಶಾಸಕರಾಗಿದೆ ಮತ್ತೊಂದು ಕಡೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯ ಅವರ ಒಂದು ನಿವಾಸವು ಕೂಡ ಈ ವಾರ್ಡ್ಗೆ ಸೇರ್ತದೆ ಹಾಗಾಗಿ ಸಾಕಷ್ಟು ಬರಪೂರವಾಗಿ ಅನುದಾನಗಳು ಬಂತು ಆ ಕಾರಣಕ್ಕಾಗಿ ಈ ಒಂದು ಇಪ್ಪತ್ತೆರಡನೇ ವಾರ್ಡ್ ಒಂದಷ್ಟು ಅಭಿವೃದ್ಧಿ ಆಗಿದೆ ಇನ್ನೂ ಕೂಡ ಒಂದಷ್ಟು ಸಣ್ಣಪುಟ್ಟ ಕೆಲಸಗಳು ಆಗಬೇಕಾಗಿತ್ತು ಅನ್ನೋ ಒಂದು ವಿಚಾರವನ್ನು ಸ್ಥಳೀಯವಾಗಿ ಎಲ್ಲ ಅಲ್ಲಿರ್ತಕ್ಕಂಥ ಜನಸಾಮಾನ್ಯರು ಹೇಳಿರ್ತಕ್ಕಂಥದ್ದು ವಿಚಾರವಾಗಿ ಚರ್ಚೆಯನ್ನು ಮಾಡಲಿಕ್ಕೆ ಅಲ್ಲಿನ ನಗರ ಸದಸ್ಯರಾದಂಥ ಜೆ ಎಸ್ ಜಗದೀಶ್ರವರು ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆಯೇ ಆ ಒಂದು ಕ್ಷೇತ್ರದಲ್ಲಿ ಕಳೆದ ಬಾರಿ ಸದಸ್ಯರಾಗಿದ್ದಂತಹ ಕೆ ಎಂ ಶಂಕರ್ ಅವರು ಕೂಡ ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮತ್ತೊಬ್ಬರು ಚಾಮುಂಡೇಶ್ವರಿ ಏನು ವಿಧಾನಸಭಾ ಕ್ಷೇತ್ರ ಇದೆ ಈ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ನ ಯೋಗಕದ ಅಧ್ಯಕ್ಷರಾದಂಥ ನವೀನ್ ಕುಮಾರ್ ಅವರು ನಮ್ಮೊಟ್ಟಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಏನು ಹೇಳ್ತೀರಿ ಸರ್ ಈಗ ನಗರ ಪಾಲಿಕೆ ಸದಸ್ಯರು ಹೇಳ್ತಾರೆ ನಾನು ಕೊಟ್ಟಿರ್ತಕ್ಕಂಥ ಅವರಲ್ಲಿ ಎಲ್ಲವನ್ನು ಕೂಡ ಕೆಲಸವನ್ನು ಮಾಡಿದ್ದೀನಿ ಅಂತ ಹೇಳ್ತಾರೆ ನೀವು ಕೂಡ ಪಾಲಿಕೆ ಸದಸ್ಯರಾಗಲ್ಲಿದ್ದವರು ಎರಡು ಸಾವಿರದ ಹದಿಮೂರಿಂದ ಈವರೆಗೆ ನಿಮ್ಮ ಇಪ್ಪತ್ತೆರಡನೇ ವಾರ್ಡ್ನಲ್ಲಿ ಏನೆಲ್ಲ ಕೆಲಸಗಳಾಗಿದೆ ಏನು ಬಾಕಿ ಉಳ್ಕೊಂಡಿದೆ ಅಂತ ಈಗ ಅಂತಂದರೆ ಫಸ್ಟು ನಾವು ವಾರ್ಡನ್ ಜನತೆಗೆ ಕೃತಜ್ಞತೆ ಸಲ್ಲಿಸ್ತೀನಿ ಈ ಹಾಗೂ ನಿಮ್ಮ ಮಾಧ್ಯಮದವ್ರಿಗೂ ಒಂದು ಕೃತಜ್ಞತೆ ಸಲ್ಲಿಸ್ತಿದ್ದೀನಿ ಇವತ್ತು ಈಗಿನ ಸರ್ಕಾರದಲ್ಲಿ ಅವರು ಅನು ಅನುದಾನ ತಂದು ಅವರು ಈ ಥರ ನಾವು ವರ್ಕನ್ನ ಫುಲ್ಲು ಆಲ್ಮೋಸ್ಟ್ ಸ್ವಚ್ಛ ನಗರವಾಗಿ ಇಪ್ಪತ್ತೆರಡನೇ ಒಂದು ಮಾದರಿ ನಗರವಾಗಿ ನಾ ಮಾಡ್ತೀನಿ ಅಂತ ಹೇಳಿದರು ಅದರಲ್ಲಿ ಸುಮಾರು ಇನ್ನೂ ಹಲವಾರು ಕೆಲಸಗಳಿದ್ದಾವೆ ಯಾಕೆಂದರೆ ನಾನು ಹಿಂದೆ ಇದ್ದಂಥ ಟೈಮ್ನಲ್ಲೇ ಅವತ್ತೇ ನಾನು ಏನು ಮಾಡಿದೆ ನಮ್ಮ ವಾರ್ಡಿನ ಜನತೆಗೆ ಒಂದು ಇಲ್ಲ ಇವತ್ತು ಸುಮಾರು ಇಪ್ಪತ್ತ ಎಂಟು ಏರಿಯಾ ಇದೆ ಇಪ್ಪತ್ತೆಂಟು ಏರಿಯಾದಲ್ಲಿ ಯಾವುದೇ ರೀತಿಯಾದ ಒಂದು ಹಾಸ್ಪಿಟ್ಲು ಸುಧಾ ಇಲ್ಲ ಅದೇ ರೀತಿ ಒಂದು ಸ್ಪೋರ್ಟ್ಸ್ ಗ್ರೌಂಡ್ ಇಲ್ಲ ಇವತ್ತು ಆಡು ಮಕ್ಕಳುಗಳು ಸುಧಾ ಎಲ್ಲೆಲ್ಲಿ ಹೋಗ್ತಾರೆ ಅಂದರೆ ಪಾಪ ಮಕ್ಕಳುಗಳಿಗೆ ಎಲ್ಲೂ ಜಾಸ್ತಿ ಆಗಿಲ್ಲ ಆ ಥರ ಇದಾಗ್ಬಿಟ್ಟಿದೆ ಇವತ್ತು ಏನಂದ್ರೆ ವಾಡಿನ ಅಭಿವೃದ್ಧಿಲಿ ಇನ್ನೂ ಸಾಕಷ್ಟು ಕೆಲಸ ಇದೆ ಅವ್ರು ಮಾಡಿದರೆ ಕೆಲಸಗಳಿಲ್ಲ ಅಂತ ಆದರೆ ಕೆಲಸಗಳನ್ನ ನಾ ಮಾಡಿದಂಥ ಕೆಲಸಗಳನ್ನ ಅವ್ರು ಅಭಿವೃದ್ಧಿ ಪಡಿಸ್ಕೊಂಡು ಹೋಗಿದ್ದಾರೆ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ನಾನು ಮಾಡಿದಂಥ ಅಭಿವೃದ್ಧಿ ಕೆಲಸ ಅವ್ರು ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಹೊರತು ಈಗ ಹೊಸದಾಗಿ ಅವರು ಯಾವುದೇ ರೀತಿಯಾದ ಕೆಲಸಗಳನ್ನು ನಾನು ಮುಂದೆ ಪಾರ್ಕ್ ಮಾಡಿದ್ದೆ ನಾನು ಹಿಂದೆ ಇದ್ದ ಟೈಮಲ್ಲೇ ಎಪ್ಪತ್ತು ಲಕ್ಷ ಸ್ಯಾಂಕ್ಷನ್ ಮಾಡಿಸಿದೆ ಹಿಂದೆ ಇದ್ದ ನಿಮ್ಮ ಯು ಎಮ್ ಎನ್ ಮಹೇಶ್ ಅವ್ರಿಗೂ ಗೊತ್ತು ಹಾಗೂ ನಮ್ಮ ಡಾಕ್ಟರ್ ಕೆ ಅವರು ಕಮಿಷನರ್ ಆಗಿದ್ದರು ಆ ಟೈಮಲ್ಲೆಲ್ಲ ಬಿಡುಗಡೆ ಹಣ ಮಾಡಿಸಿ ಎಲ್ಲನೂ ರಿಲೀಸ್ ಮಾಡಿಕೊಟ್ಟಿದ್ದೆ ಅದೇ ರೀತಿ ನಾನು ಹಿಂದೆ ಶೋಭಕ ಇದ್ದಾಗಲೂ ಅಕಸ್ಮಾತ್ ನಮ್ಮ ಇವರು ಸದಾನಂದ ಗೌಡರು ಇವರು ಯಾರಪ್ಪ ಸುರೇಶ್ ಕುಮಾರು ನಗರಾಭಿವೃದ್ಧಿ ಸಚಿವರಾಗಿದ್ದಾಗ ಆ ಟೈಮಲ್ಲಿ ನಾನು ನನ್ನ ವಾರ್ಡ್ಗೆ ಒಂದು ಸ್ಪೋರ್ಟ್ಸ್ ಗ್ರೌಂಡ್ ಬೇಕು ಅಂತಂದ್ಬಿಡಿದ್ರೆ ನಾನು ಭಾರಿ ಟಗಾವರ್ ಜಾಗ ಇತ್ತು ಆ ಜಾಗ ಇದ್ದ ಏನು ಗೊತ್ತಾ ಇವತ್ತು ಎಲ್ ಸಿ ಬಿಲ್ಡಿಂಗ್ನವರು ಅದನ್ನ ಇದು ಮಾಡ್ಕೊಂಡಿರ್ತಾರ ಚೆನ್ನಾಗಿ ಭಾರಿ ಚೆನ್ನಾಗಿತ್ತು ಸುಮಾರು ಹೆಚ್ಚು ಕಡೆ ಮೂರು ಎಕರೆ ಇತ್ತು ಅದು ಆ ಜಾಗ ಸತತವಾಗಿ ಪ್ರಯತ್ನ ಪಟ್ಟೆ ಸುಮಾರು ನಮ್ಮ ಹಲವಾರು ನಿವಾಸಿಗಳೆಲ್ಲ ಇದು ಮಾಡ್ತಾರೆ ಅದಕ್ಕೆ ಇಷ್ಟೊಂದು ಕೋಟಿ ಅಂತ ರೂಪಾಯಿ ಆಸ್ತಿ ನಾವು ಇದು ಮಾಡೋಕ್ಕಾಗಿಲ್ಲ ಆಗಿಲ ಅದು ಅದ್ ಬಿಟ್ಕೊಡಕ್ ಅದಕ್ಕೆ ನಾನು ಅದರಿಂದ ಪಕ್ಕದಲ್ಲಿ ಇನ್ನೊಂದು ಬಲ್ಮುರಿ ಗಣಪತಿ ದೇವಸ್ಥಾನ ಅಂತಿದೆ ಅದ್ರ ಪಕ್ಕದಲ್ಲಿ ಒಂದು ಗ್ರೌಂಡ್ ಇತ್ತು ಆ ಗ್ರೌಂಡ್ ಆಕ್ಚುಲಿ ಸ್ಪೋರ್ಟ್ಸ್ ಗ್ರೌಂಡ್ ಗೆ ಒಂದ್ ಒಳ್ಳೆದು ಸ್ವಿಮಿಂಗ್ ಪೂಲ್ ಏನಾಗುತ್ತೆ ಸ್ವಿಂಗ್ ಪೂಲ್ ಆಗುತ್ತೆ ಅಂತಂದ್ರೆ ಶಿವಮ್ ಪೂಲ್ ಇವಾಗ ಕ್ಯಾನ್ಸಲ್ ಆಗಿದೆ ಇವತ್ತು ಹೊಸ್ದಾಗಿ ಅದೇನೋ ಮಾಡ್ತಾ ಇದ್ದಾರೆ ಅದು ಗೊತ್ತಿಲ್ಲ ಆದರೆ ಇವತ್ತು ಎಲ್ಲನೂ ಬೇರೆ ಬೇರೆ ಥರ ಆದರೆ ನಮ್ಮ ವಾರ್ಡಿನ ಜನತೆಗೆ ಎಲ್ಲರೂ ಸೌಕರ್ಯ ಕೊಡಬೇಕು ಅಂತ ಬಿಡುತ್ತೆ ನಮ್ಮ ಆಸೆ ಇರೋದು ಆ ರೀತಿ ಇವಾಗ ಈಗ ನಗರ ಪಾಲಿಕೆ ಸದಸ್ಯರು ಹೇಳ್ತಾರೆ ನಾನು ಎಲ್ಲರೂ ಸೌಕರ್ಯ ಮಾಡಿದ್ದೀನಿ ಯಾವುದೇ ರೀತಿ ಇದಿಲ್ಲ ಎಲ್ಲ ನಮ್ಮ ವಾರ್ಡ್ನ ಸ್ವಚ್ಛತವಾಗಿ ಮಾಡಿದ್ದೀನಿ ನಾನು ವಾರ್ಡ್ನ ಪೂರ್ಣ ಕಂಪ್ಲೀಟ್ ಒಂದು ಮಾದರಿಯಾಗಿ ಮಾಡಿದ್ದೀನಿ ಏನು ಮಾಡಿದ್ದಾರೆ ಮಾತಾಡ್ಸಲ್ಲ ಸರ್ ಜಗದೀಶ್ ಅವರಿಗೆ ಹೇಳ್ತಾ ಇದ್ದಾರೆ ಅವರು ಕೂಡ ನಿಮ್ಮ ವಾರ್ಡ್ನಲ್ಲಿದ್ದವರು ಒಂದು ಸರಿ ಪಾಲಿಕೆ ಸದಸ್ಯರಾಗಿದ್ದವರು ಎರಡು ಸಾವಿರದ ಹದಿಮೂರರಲ್ಲಿ ನೀವು ಪಾಲಿಕೆ ಸದಸ್ಯರಾಗಿ ಆಯ್ಕೆ ಆಗ್ತೀರಾ ಆವತ್ತು ವಾರ್ಡ್ ಯಾವ ಪರಿಸ್ಥಿತಿಲಿತ್ತು ಇವತ್ತು ಏನೆಲ್ಲ ಅಭಿವೃದ್ಧಿ ಆಗಿದೆ ಏನು ಆಗಬೇಕು ಆಗಿತ್ತು ಅಂತ ಅನಿಸುತ್ತೆ ಇನ್ನೊಂದಷ್ಟು ದಿನ ಕಾಲಾವಕಾಶ ಬೇಕಾಗಿತ್ತು ನಮಗೆ ಒಂದಷ್ಟು ವರ್ಕ್ಗಳು ಬಾಕಿ ಉಳ್ಕೋತು ಅನಿಸುತ್ತಾ ಅಂತೇಳಿ ಈಗ ನಗರಪಾಲಿಕೆ ದಿನನಿತ್ಯ ನಿರ್ವಹಣೆ ಸಂಸ್ಥೆ ನಗರಪಾಲಿಕೆಗೆ ನಾವು ಆಯ್ಕೆ ಆಗುವಂಥದ್ದು ಜನರ ಮೂಲಭೂತ ಸೌಕರ್ಯವನ್ನು ಮಾಡಲಿಕ್ಕೆ ಈಗ ಕೆಲಸಗಳನ್ನ ಹೆಚ್ಚು ಮಾಡಿದ್ದೀವಿ ಕಮ್ಮಿ ಮಾಡಿದ್ದೀವಿ ಅದಕ್ಕಿಂತ ಹೆಚ್ಚಾಗಿ ನಾವು ಮೂಲಭೂತ ಸೌಕರ್ಯ ಕೊಡುವಂಥದ್ದು ನಗರಪಾಲಿಕೆಯ ಆದ್ಯ ಕರ್ತವ್ಯ ತನ್ನ ಸದಸ್ಯನಾಗಿ ಆದ್ಯ ಕರ್ತವ್ಯ ಆಗಿರ್ತದೆ ಬಹುತೇಕ ನಾನು ಎಲ್ಲ ಕೆಲಸಗಳನ್ನು ಮಾಡಿದ್ದೀನಿ ಅಂತೆಲ್ಲೂ ಹೇಳಿ ಯಾಕೆಂದರೆ ನಗರಪಾಲಿಕೆ ಅಂತಂದರೆ ದಿನವೊ ನಿರ್ವಹಣೆ ಮಾಡುವಂಥ ಸರ್ ಹಲವಾರು ವಿಷಯಗಳು ಬಂದಾಯ್ತಲ್ಲ ನಾನು ಒಂದು ಮಾದರಿ ಮಾಡಿದ್ದೀನಿ ಅಂತ ಅಂದ್ಬಿಟ್ಟಿದೆ ಎಲ್ಲ ಒಂಥರ ಇದು ಮಾಡ್ಕೊಂಡು ಮಾತಾಡಲಿ ಸರ್ ಮಾತಾಡಲಿಲ್ಲ ಮಾತಾಡಿದ ಮಾತಾಡೋದು ವಾಗಿ ಈಗ ನೀವೆಲ್ಲ ಗಮನಿಸಿದ್ರಿ ಈಗ ನಾನು ನಾವು ಎಲ್ಲರ ಸಹಕಾರದಿಂದ ಎಲ್ಲ ಪಕ್ಷಗಳ ಜನಪ್ರತಿನಿಧಿಗಳ ಸಹಕಾರದಿಂದ ಬಹುತೇಕ ಮೈಸೂರಿಗೆ ಅತ್ಯಂತ ಹೆಚ್ಚು ಅನುದಾನ ತಂದಿರುವಂಥ ವಾರ್ಡ್ ಅಂತಂದರೆ ತಪ್ಪಾಗ್ಲಾರೀ ಬಹುತೇಕ ಹೆಚ್ಚು ಅಂತಂದರೆ ಅಕೌಂಟಬಿಲಿಟಿ ಬೇಕು ಅಕೌಂಟಬಿಲಿಟಿ ಅಂತಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ಹೇಳ್ಬಿಟ್ರೆ ಭಯ ಪಟ್ಬಿಡ್ತಾರೆ ನಿಮ್ ಬೇರೆ ಪಾಲಿಕೆ ಸದಸ್ಯರು ಅಂತ ನಿಮ್ಗೆ ಅನ್ಕೊಂಡಿರೋ ಇಪ್ಪತ್ತೈದು ಕೋಟಿ ಅಂತ ಇವತ್ತು ಸಿಎಂ ಎಂ ಆ ವಾರ್ಡ್ಗೆ ಅನುದಾನ ಕೊಟ್ಟಿದ್ದಾರೆ ನಾನು ಅವತ್ತು ಸಿಎಂ ಅನುದಾನ ಏನಿಲ್ಲ ಹದಿನೈದು ರೂಪಾಯಿ ಹದಿನೈದು ಕೋಟಿ ರೂಪಾಯಿ ಕೆಲಸ ಮಾಡಿಸಿದ್ದೀನಿ ಹದಿನೈದು ಕೋಟಿ ರೂಪಾಯಿ ಕೆಲಸ ಅವತ್ತು ನನ್ನ ವಾರ್ಡ್ ಹದಿನೈದು ಕೋಟಿ ಇವ್ರದ್ದು ಇಪ್ಪತ್ತೈದು ಕೋಟಿ ಅಂದ್ರೆ ಎಷ್ಟಾಯ್ತು ಸರ್ ಅಲ್ಲ ನನ್ನ ವಾರ್ಡ್ ಅಭಿವೃದ್ಧಿ ಕೆಲಸ ಮಾಡಿಸ್ತಿದ್ದೆ ಟ್ಯಾಂಕ್ ಒಳಗೆ ಮೂರವರು ಕೋಟಿ ಆಯ್ತಲ್ಲ ಎರಡು ಟ್ಯಾಂಕ್ ಇಡೀ ನೀರಿನಲ್ಲೇ ವ್ಯವಸ್ಥೆ ಅಷ್ಟೊಂದು ಇದಾಗೋಗಿತ್ತು ಇಡೀ ಸಾದೇವಿ ನಗರ ಜನತಾ ನಗರ ಟಿಕೆ ಲೇಔಟು ಬಸವೇಶ್ವರ ನಗರ ಕೃಷ್ಣಮೂರ್ತಿ ಲೇಔಟು ನಿವೇತ್ ನಗರ ಆನಂದ ಲೇಔಟು ಐಸಿ ಲೇಔಟು ಟೆಜ್ರಿ ಲೇಔಟು ಆಮೇಲೆ ಟೌನ್ ಪ್ಲಾನಿಂಗ್ ಲೇಔಟ್ ಇಷ್ಟು ಏರಿಯಾಕ್ಕೆ ನೀರೇ ಅನ್ನೋದೇ ಇಲ್ಲ ಅವತ್ತಿನ ಟೈಮಲ್ಲಿ ನನ್ನ ತಲೆ ಮೇಲೆ ಚೌರಿ ಹೊರಿಸಿದ್ದಾರೆ ಅವತ್ತಿನ ಟೈಮ್ ಓಡಾಡ್ಕೊಂಡು ನಾನು ಅವತ್ತಿನ ಗೊತ್ತಿದ್ದಂತ ರಾಯಕರ ಕಮಿಷನರ್ಶ್ ಕೆಲಸ ಮಾಡಿದ್ರೆ ಚುನಾವಣೆಯಲ್ಲಿ ಸೋಲ್ ಬೇಕಾದ ಕಾರಣ ಏನಂತಂದ್ರೆ ಅದನ್ನು ಯಾಕೆ ಅಂತಂದ್ರೆ ಹೇಳ್ತಂದ್ರೆ ನಮ್ಮ ಪಕ್ಷದಲ್ಲೇ ನಮಗೆ ಮಿತ್ರದ್ರೋಹ ಮಾಡಿದ್ರು ಹಾಗೂ ಅದಕ್ಕಿಂತ ಹೆಚ್ಚಾಗಿ ನನ್ನ ನನ್ನವಾಡಿಗೆ ಎರಡು ದಿವಸ ಪಾದಯಾತ್ರೆ ಬಂದರು ನನ್ನವಾಡಿಗೆ ಕಂಪಲ್ಸರಿಯಾಗಿ ಎರಡು ದಿವಸ ಪಾದಯಾತ್ರೆ ಬಂದರು ಅವಾಗ ಪಾದಯಾತ್ರೆ ಬಂದಾಗ ಒಬ್ಬ ಪಕ್ಷದ ಅಭ್ಯರ್ಥಿ ನಿಂತ ಅಂತ ಅವರು ಪ್ರಚಾರ ಮಾಡ್ಲೇಬೇಕು ಅಲ್ಲ ಪ್ರಚಾರ ಅಂದ್ರೆ 65 ವಾರ್ಡ್ ಗೆ ಇದ್ದಾಗ ನನ್ನ ಒಂದು ವಾರ್ಡ್ ಗೆ ಯಾಕೆ ಬಂದ್ರೋ 65 ವಾರ್ಡ್ ಗೊತ್ತಿಲ್ಲ ಅದು ಅಲ್ಲ ನನಗೆ ಗೊತ್ತಿಲ್ಲ ಹೇ ಶಂಕರ ಅವರ ಬಗ್ಗೆ ಸಿಎಂ ಗ್ಯಾಂಗ್ ಸರ್ ಅದು ವಾರ್ಡ್ ನಾ ಚೆನ್ನಾಗಿ ಅಭಿವೃದ್ಧಿ ಮಾಡಿದನೆ ಮುಂದೆ ಇವರೇ ಬರ್ತಾರೆ ಅಂತ ಅಂದು ಒಂದು ಸಲವಾಗಿ ಬಂದಿರ್ತಾರೆ ಅಭ್ಯರ್ಥಿ ಸೋಲ್ತಾರೆ ಭಯ ಆಯ್ತು ಆಇದರಿಂದ ಅದಕ್ಕೆ ಬಂದಿರಬೇಕಾ ನಾವು ಅವರನ್ನು ಬಂದಿದ್ದೂ ನಾವು ಏನು ತಪ್ಪು ಅಂತನೇ ಹಾಕಿಲ್ಲ ಅವರು ಆ ವಾರ್ಡ್ ಇದು ಅವರ ಪಕ್ಷದ ಬಗ್ಗೆ ಅವರು ಕ್ಯಾಂಡಿಡೇಟ್ ಬಗ್ಗೆ ಅವರು ಕ್ಯಾನ್ವಾಸ್ ಮಾಡತರ ಅದಕ್ಕೆಲ್ಲ ನಾವೇನೋ ಇದು ಮಾಡಕ್ಕಾಗಲ್ಲ ಆಗಲ್ಲ ಇವತ್ತು ಸರ್ ನಿಮ್ಮ ನಾನು ಮಾತಾಡ್ತೀನಿ ಯಾಕಂದರೆ ಈಗ ಚಾಮುಂಡೇಶ್ವರಿ ಕ್ಷೇತ್ರ ಯಾಕಂದರೆ ಇಡೀ ದೇಶಕ್ಕೆ ಗೊತ್ತಾಗಿದೆ ಏನಾಯಿತು ಚುನಾವಣೆಯಲ್ಲಿ ಕಳೆದ ಬಾರಿ ಅಂತೇಳಿ ಜಿ ಟಿ ದೇವೇಗೌಡರಲ್ಲಿ ಶಾಸಕರಾಗಿದ್ದರು ಈ ಬಾರಿ ಅಂದಿನ ಹಾಲಿ ಸಿ ಎಂ ಆಗಿದ್ದಂಥ ಸಿದ್ದರಾಮಯ್ಯ ಅವರ ವಿರುದ್ಧ ಭರ್ಜರಿ ಜೀವನ ಗಳಿಸಿದರೆ ಇಪ್ಪತ್ತೆರಡನೇ ವಾರ್ಡ್ಗೆ ಜಿ ಟಿ ಕೊಡುಗೆ ಏನು ಅಂತೇಳಿ ಸರಿ ಅವರು ಶಾಸಕರಾಗಿದ್ದಾರೆ ಜವಾಬ್ದಾರಿ ಇದೆ ಕೇವಲ ಬರೀ ನಾವು ನಗರ ಪಾಲಿಕೆ ಸದಸ್ಯರನ್ನ ಮಾತ್ರ ಬ್ಲೇಮ್ ಮಾಡೋದಲ್ಲ ಸಾಕಷ್ಟು ಜನ ಎಮ್ ಎಲ್ ಸಿಗಳಿದ್ದಾರೆ ಎಂ ಪಿಗಳಿದ್ದಾರೆ ಸಾಕಷ್ಟು ಜನ ಫಂಡ್ ಕೊಡಬೇಕಾಗತ್ತೆ ಈ ವಿಚಾರದಲ್ಲಿ ಜಿ ಟಿ ದೇವೇಗೌಡರು ಅಲ್ಲಿ ಕಾಂಗ್ರೆಸ್ ಸದಸ್ಯರ ಅನ್ನೋ ಕಾರಣಕ್ಕೆ ಏನಾದರೂ ಮೌನ ವಹಿಸಿದ್ರ ಅಥವಾ ಧಾರಾಳವಾಗಿ ಅನುದಾನವನ್ನು ಅಂತ ಖಂಡಿತ ಇದು ಇಪ್ಪತ್ತೆರಡನೇ ವಾರ್ಡು ಪ್ರತಿಷ್ಠಿತ ಪ್ರತಿಷ್ಠಿತ ವಾರ್ಡ್ ಇದು ಸಿ ಎಂ ಯಾಕೆಂದರೆ ಇಲ್ಲಿ ಒಂದು ಹದಿನೆಂಟರಿಂದ ಇಪ್ಪತ್ತು ಏರಿಯಾಗಳು ಬರ್ತದೆ ಅದರಲ್ಲಿ ಈ ಪ್ರತಿಷ್ಠಿತ ವಾರ್ಡ್ ಅಲ್ಲಿ ಹಿಂದೆ ಇದ್ದಂಥ ಎಮ್ ಎಲ್ ಎ ಸತ್ಯನಾರಾಯಣ ಅವರು ಒಂದು ಟೈಮ್ ಮಾತ್ರ ಬಂದಿದ್ದಾರೆ ಐದು ಐದು ವರ್ಷದಲ್ಲಿ ಅದೇ ನಮ್ಮ ಜಿ ಟಿ ದೇವೇಗೌಡರು ಅವರು ಹೋದ್ಸಲ ಗೆದ್ದು ಬಂದು ಐದು ವರ್ಷದಿಂದ ಗೆದ್ದು ಕಾರ್ಪೊರೇಷನ್ ಎಲೆಕ್ಷನ್ ಆದಮೇಲೆ ಅವ್ರು ಬಂದಿದ್ದು ಎಮ್ ಎಲ್ ಎಲೆಕ್ಷನ್ ಬಂತು ಅದೇ ಗೆದ್ದು ಬಂದ ಮೇಲೆ ಸಾಕ ಸಾಕಷ್ಟು ಅನುದಾನಗಳನ್ನ ಬಿಡುಗಡೆ ಮಾಡಿದ್ದಾರೆ ಅದರ ನಿವೇದಿತ ನಗರ ಪಾರ್ಕ್ಗೆ ಆನಂದ ನಗರಕ್ಕೆ ಪ್ರತಿಯೊಂದು ಆಮೇಲೆ ಶಾರದೇವಿ ನಗರ ಆರನೇ ಅಂತ ಪಾರ್ಕು ಆ ಸುತ್ತಮುತ್ತ ಎಲ್ಲ ಅನುದಾನಗಳಿಗೆ ಬಿಡುಗಡೆ ಜಗದೀಶ್ ಹೋಗಿಲ್ಲ ಶಾಸಕರ ಪಾಲು ಎಪ್ಪತ್ತೈದು ಭಾಗ ಕಾರ್ಪೊರೇಟ್ರ ಪಾಲು ಇಪ್ಪತ್ತೈದು ಭಾಗ ಏನ್ ಹೇಳ್ತೀರಿ ಜಗದೀಶ್ ಅದಂತೂ ಅದ್ರ ಜೊತೆಗೆ ಇಪ್ಪತ್ತೈದು ಅಂತ ಹೇಳ್ತಿದ್ದಾರೆ ಈಗ ಇವ್ರದು ಏನಂದ್ರೆ ಈ ಪ್ರತಿಷ್ಠಿತ ವಾರ್ಡ್ ಅಲ್ಲಿ ಕಾರ್ಪೊರೇಟ್ರದು ಏನ್ ಕೆಲಸ ಅಂದ್ರೆ ಈಗ ಯಾವ್ದೇ ವಿಚಾರದಲ್ಲಿ ಇವ್ರದೇ ಪಾಲು ಹೆಚ್ಚಾಗಿದೆ ಅನ್ನೋತ್ತ ತೋರ್ಸ್ಕೊಂಡಿದ್ದಾರೆ ಈಗ ಎಮ್ ಎಲ್ ಎರದು ಪ್ರತಿಯೊಂದು ಯಾವ್ದೇ ಇದೆ ಸಾಧನೆ ಆದಿಲಿ ಅಂತ ಬುಕ್ ಮಾಡಿದ್ದಾರೆ ಇವರು ಆ ಬುಕ್ ಅಲ್ಲಿ ಒಂದು ಎರಡು ಫೋಟೋ ಮಾತ್ರ ಜಿ ಟಿ ಇದೆ ದೇವಿತ್ತಿ ನಾಲ್ಕೂವರೆ ವರ್ಷ ಜಿ ಟಿ ದೇವಿಗುಡ್ರೆ ಜಾಸ್ತಿ ಆ ವಾರ್ಡ್ ಬಂದಿರೋದು ಸಿದ್ದರಾಮಯ್ಯ ಬಂದಿರೋದು ಎರಡ್ ಸಲಕ್ಷನ್ ಎಲೆಕ್ಷನ್ ಟೈಮ್ ಅಲ್ಲಿ ಅದು ತ್ರೀ ಮಂತ್ ರೋಡ್ ಹಾ ಅಷ್ಟೇನೆ ಇನ್ ಮಿನಿಮಮ್ ಇವ್ರು ನೂರು ಸಲ ಬಂದಿದ್ದಾರೆ ಬೇರೆ ಇಲ್ಲ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯ ಅವರು ವಾರ್ಡ್ ಬರ್ಬೇಕು ಅನುದಾನ ಕೊಟ್ರೆ ಸಾಕಂತ ಕೊಡಬೇಕಾಗಿರೋ ಅನುದಾನ ಕೊಟ್ಟರೆ ಸಾಕ ಕೆಲಸಗಳಾದರೆ ಸಾಕಲ್ವಾ ಅಂತ ರಾಘವೇಂದ್ರ ಅವರೇ ನನಗೆ ನಗಬೇಕೋ ಅಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಒಂದು ಈಗ ಒಬ್ಬ ಚುನಾಯಿತ ಪ್ರತಿನಿಧಿಯ ಆದ್ಯ ಕರ್ತವ್ಯ ಆಗಿರ್ತದೆ ಈಗ ಸ್ಥಳೀಯ ಪ್ರತಿನಿಧಿ ಆಗಿರ್ಬೋದು ಅಥವಾ ನ ವಿಧಾನಸಭೆಯ ಸದಸ್ಯರಾಗಿರ್ಬೋದು ಅಥವಾ ಎಮ್ ಪಿ ಅವರಾಗಿರ್ಬೋದು ನಾನು ಯಾರೂ ಕೊಟ್ಟಿಲ್ಲ ಅಂತ ಅಂತೆಲ್ಲರೂ ಹೇಳೋಕ್ಕೋಗಿಲ್ಲ ಯಾರೂ ನಮಗೆ ಅನುದಾನ ಕೊಟ್ಟಿಲ್ಲ ಅಂತ ನಾನು ಎಲ್ಲೂ ಮಾತಾಡೋಕ್ಕೋಗಿಲ್ಲ ಅಭಿವೃದ್ಧಿ ಆಗಲಿಕ್ಕೆ ಪಕ್ಷ ಯಾಕೆ ಅಂತ ಅಭಿವೃದ್ಧಿಗೆ ನಾನು ನಿಮಗೆ ನಿಮಗೊಂದು ವಿಚಾರ ತಿಳಿಸ್ತೇನೆ ನಾನು ನನಗೆ ಮರ್ತಿಬೇಗೌಡರು ಗ್ರ್ಯಾಂಟ್ ಕೊಟ್ಟಿದ್ದಾರೆ ಧರ್ಮ್ಸೇನ್ ಗ್ರ್ಯಾಂಟ್ ಕೊಟ್ಟಿದ್ದಾರೆ ರಮೇಶ್ ಬಡ್ಡಿ ಸಿದ್ದೇಗೌಡರು ಗ್ರ್ಯಾಂಟ್ ಕೊಟ್ಟಿದ್ದಾರೆ ಜಿ ಟಿ ದೇವೇಗೌಡರು ಎಲ್ಲಿ ಕೊಟ್ಟಿಲ್ಲ ಅಂತ ನಾನು ಎಂತ ಹೇಳಿಲ್ಲ ಏಕೆಂದರೆ ಈಗ ನಾನು ಈಗ ಒಂದು ನಮ್ಮ ಸ್ನೇಹಿತರು ಒಂದು ಪ್ರಸ್ತಾಪನ ಮಾಡಿದರು ಏನಂತ ಒಂದು ಪುಸ್ತಕ ಮಾಡಿದ್ರು ಅದು ಪ್ಯೂರ್ಲಿ ನನ್ನ ಪುಸ್ತಕ ಅದು ನನ್ನ ಕಾಂಗ್ರೆಸ್ ಪಾರ್ಟಿ ಪುಸ್ತಕ ಸೊ ಆ ಪುಸ್ತಕದಲ್ಲಿ ನನ್ನ ಏನಿದೆ ಅದನ್ನು ನಾನು ಹೇಳ್ಕೊಂಡಿದ್ದೀನಿ ನಾನೆಲ್ಲೂ ಕೂಡ ಜಡ್ಡಿ ದೇವೇಗೌಡರನ್ನ ಆಗಲಿ ನಮ್ಮ ಸ್ನೇಹಿತರನ್ನಾಗಲಿ ಅಥವಾ ನಮ್ಮ ಸದಸ್ಯರು ನಮ್ಮ ಹಿರಿಯರಾಗಲಿ ಅವ್ರನ್ನೂ ಕೂಡ ನಾನೆಲ್ಲೂ ನೀವು ಮಾಡಬೇಡಿ ಅಂತ ಹೇಳಿ

ನಗರ ಪಾಲಿಕೆಯಿಂದ ನಾನು ಕೆಲವು ನಂದೇ ಆದಂಥ ಮ್ಯಾನಿಫೆಸ್ಟೋವನ್ನು ಕೊಟ್ಟಿದ್ದೆ ನಾನು ಏನು ಕೆಲಸ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಜನಕ್ಕೆ ಒಂದು ಅಕೌಂಟಬಿಲಿಟಿ ಕೊಡಬೇಕಾಗಿದೆ ಉತ್ತರದಾಯಿತ್ವ ಉತ್ತರದಾಯಿತ್ವ ಕೊಡಬೇಕಾಗಿದೆ ಯಾಕೆಂದ್ರೆ ನಾವು ಭಾಳ ಅಂಚಿನಲ್ಲಿ ಈಗ ಇನ್ನೇನು ಎರಡು ತಿಂಗಳ ಹತ್ರದಲ್ಲಿ ಇದ್ದೀವಿ ನಾವು ಸೊ ಅವ್ರಿಗೆ ನಾವು ಏನು ಮಾಡಿದ್ದೀವಿ ಅನ್ನೋದು ಕೊಡೋದು ನನ್ನ ಕರ್ತವ್ಯ ಜನ ಪ್ರಶ್ನೆ ಮಾಡ್ತಾರೆ ಜನ ಪ್ರಶ್ನೆ ಮಾಡ್ತಾರೆ ಈಗ ನೀವೇ ಪ್ರಶ್ನೆ ಮಾಡ್ತೀರಿ ನೀ ಏನು ಮಾಡಿದ್ದೀನಿ ಎಲ್ಲದಕ್ಕೂ ನನ್ನ ಹತ್ರ ಅಕೌಂಟಬಿಲಿಟಿ ಯಾವ್ಯಾರು ಇಷ್ಟಿಷ್ಟು ಕೊಟ್ಟಿದ್ದಾರೆ ಏನೇ ಅವಕಾಶ ಬಂದ ಮಾತಾಡಿ ನಾನು ಮಾತಾಡೋದಕ್ಕೆ ತಪ್ಪು ಅಂತೇಳಿ ನಾನು ಎಲ್ಲೂ ಅವರು ಅವ್ರು ಏನು ಮಾಡೇ ಇಲ್ಲ ಅಂತ ಎಲ್ಲೂ ಪ್ರಶ್ನೆ ಹೇಳಿಲ್ಲ ಅದನ್ನು ಎಲ್ಲೂ ಏನೂ ಮಾಡಿಲ್ಲ ನಾನು ನಿಮ್ಮ ಮೊದ್ಲೇ ಬಹಳ ಅತ್ಯಂತ ಸ್ಪಷ್ಟ ಸ್ಪಷ್ಟವಾಗಿ ತಿಳ್ಸೋಕೆ ಇಷ್ಟಪಡ್ತೀನಿ ನಗರಪಾಲಿಕೆ ಒಂದು ಮೇಂಟೆನೆನ್ಸ್ ಬಾಡಿ ನಗರಪಾಲಿಕೆ ದಿನನಿತ್ಯ ನಿರ್ವಹಣೆ ಸಂಸ್ಥೆ ನಾಳೆ ಬೆಳಿಗ್ಗೆ ನೀರನ್ನ ಬಂದರೆ ನಾಡಿದ್ದು ನೀರು ಬರಲೇಬೇಕು ಇವತ್ತು ಯು ಜಿ ಡಿ ಪ್ರಾಬ್ಲಮ್ ಆದರೆ ನಾಳೆನೂ ಯು ಜಿ ಡಿ ಪ್ರಾಬ್ಲಮ್ ಆಗ್ತದೆ ಸೊ ಇವತ್ತು ಕಸ ಗುಡಿಸಿದ್ರೆ ನಾಳೆನೂ ಕಸ ಗುಡಿಸ್ಬೇಕು ಸೊ ಈ ಥರದಂಥ ಒಂದು ಸಂಸ್ಥೆ ಅದು ಅಂಥ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದು ಅಂಥವ್ರು ನಾವು ಕೆಲವು ನಮ್ಮದೇ ಆದಂಥ ಕೆಲಸಗಳನ್ನ ಎಕ್ಸ್ಟ್ರಾ ಈಗ ನಾನು ಮುಖ್ಯಮಂತ್ರಿಗಳು ಅಲ್ಲಿದ್ದಾರೆ ಮುಖ್ಯಮಂತ್ರಿಗಳನ್ನ ನಾನು ಹೋಗಿ ಅಪ್ರೋಚ್ ಮಾಡಿದ್ರೆ ತಾನೇ ಕೊಡುವಂಥದ್ದು ನಾನು ಇಲ್ಲಿ ಸಮಸ್ಯೆ ಇದನ್ನು ತಾನೇ ಅಂತ ಹೇಳಕ್ಕೆ ಸಾಧ್ಯ ಮಗು ಹತ್ರ ತಾಯಿ ಹೌದು ಒಬ್ಬ ಇನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕಾಗ್ತದೆ ಸಿದ್ದರಾಮಯ್ಯನವರು ಆ ವಾರ್ಡ್ನ ಮಾತ್ರ ವಾಸ ಅಲ್ಲ ಅವ್ರು ಏನು ಮಾಡ್ತಾ ಇದ್ದಿದ್ದು ಅವರು ವಾಸ ಅಲ್ಲಿ ಬಂದಂಥ ಒಂದು ಆಫೀಸ್ ಥರ ಮಾಡ್ಕೊಂಡಿದ್ದಂಥದ್ದು ಅಲ್ಲಿ ಅವರ ಸ್ನೇಹಿತರು ಮನೆ ಅದು ಅವ್ರ ಮನೆಯಲ್ಲ ಅದು ಒಂದು ಎರಡನೇದಾಗಿ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳು ನನ್ನ ವಾರ್ಡ್ಗೆಲ್ಲ ನಾನು ಕೂಡ ನನ್ನ ವಾರ್ಡನ್ನ ಸಮಸ್ಯೆಗಳನ್ನ ಅವ್ರ ಹತ್ರಕ್ಕೆ ತಗೊಂಡೋಗಿ ಪತ್ರಗಳ ಮೂಲಕ ಹಲವಾರು ಕೆಲಸಗಳನ್ನ ಮಾಡಿಸಿರೋದು ಸತ್ಯ ನಾನು ಕೇಳಿದ್ರೆ ತಾನೇ ಅವ್ರು ಕೊಡ್ಲಿಕ್ಕೆ ಸಾಧ್ಯ ಅಲ್ಲ ಒಂದು ಒಂದು ನೈತಿಕವಾದ ಪ್ರಶ್ನೆ ಕಾಡ್ತದೆ ಜಗದೀಶ್ ಅವ್ರೆ ನೀವೇನೋ ಕಾಂಗ್ರೆಸ್ನ ಪಾಲಿಕಾ ಸದಸ್ಯರು ನೀವು ಹೋಗ್ತೀರಾ ಅರ್ಜಿ ಕೊಡ್ತೀರಾ ಅಮೌಂಟ್ ಕೊಡ್ತಾರೆ ಮೈಸೂರು ನಗರ ಪಾಲಿಕೆಯಲ್ಲಿ ಜೆಡಿಎಸ್ ಇಂದ ಗೆದ್ದಿರ್ತಾರೆ ಬಿಜೆಪಿ ಗೆದ್ದಿರ್ತಾರೆ ರಾಜ್ಯದ ಮುಖ್ಯಮಂತ್ರಿ ಆದಾಗ ಪಕ್ಷ ಯಾವ್ದೇ ಚಾನಲ್ಗ ಹೋಗ್ತೀವಿ ನಾವು

ಬೇರೆ ಯಾವ್ದೇ ಒಂದು ವಾರ್ಡ್ಗೆ ಕೊಡದ ಅನುದಾನನ ಇದೇ ಒಂದೇ ವಾರ್ಡ್ಗೆ ಯಾಕೆ ಸ್ಪೆಷಲ್ ಆಗಿ ಕೊಡ್ಬೇಕು ಅವ್ರು ಕಾಂಗ್ರೆಸ್ ಪಾರ್ಟಿನ ಪಕ್ಷದಲ್ಲೇ ಅವ್ರು ಎಷ್ಟೊಂದು ವಾರ್ಡ್ ಎದ್ ಮಾಡ್ತಾ ಇಲ್ಲ ಅದನ್ನ ಕಮಿಟ್ ಮಾಡ್ತಾ ಇಲ್ಲ ನಾನ್ ಕೇಳ್ತಾ ಇರೋದ್ ಸಾರ್ವಜನಿಕ ಇವರು ಇಡೀ ಕರ್ನಾಟಕ ಮುಖ್ಯಮಂತ್ರಿ ಅಂದ್ರಲ್ಲ ಆ ಮುಖ್ಯಮಂತ್ರಿ ವಿಶ್ವಸಿದಲ್ಲಿ ನಾವು ಪ್ರಸ್ತಾಪ ಮಾಡ್ಬೋದು ಬೇರೆ ನೀರ್ ಬೇರ್ಗೆ ಬಿತ್ತು ಅಲ್ಲಿ ಏನ್ ಪ್ರಯತ್ನ ಬರೀ ಬೇರೆ ಹೋಯ್ತದೆ ಮರದ ಕೊಂಬೆಗಳು ಬಳಿ ಬರ್ತಾನೆ ಅವರೇ ಹೇಳ್ತೀನಿ ಹೇಳ್ತಿ ತಪ್ಪಬಾರ್ದು ಶಂಕರ್ ಅವರು ಹಿಂದೆನೂ ಕೂಡ ಬಿಜೆಪಿ ಸರ್ಕಾರ ಇತ್ತು ಇಲ್ಲೇ ಉಸ್ತುವಾರಿ ಸಚಿವರಿದ್ದರು ರಾಮದಾಸ್ ಅವರಿದ್ದರು ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರಿದ್ದರು ಜಗದೀಶ್ ಶೆಟ್ಟರ್ ಇದ್ರು ಸದಾನಂದ ಗೌಡ್ರ ಇದ್ರು ಇಲ್ಲೇ ಉಸ್ತುವಾರಿ ಸಚಿವರು ನಾವು ಯಾವತ್ತೂ ಹೇಳಿಲ್ಲ ಇವ್ರಿಗೆ ಹೋಗ್ಬೇಡಿ ಅಂತ ನಾವ್ಯಾವತ್ತಾದ್ರೂ ಹೇಳಿದೀವಾ ನೀವು ಹೋಗ್ಬೇಡಿ ಕೆಲಸ ಮಾಡಬೇಡಿ ಏನ್ ಹೇಳಿರ್ಬಲ್ಲ ನಾನು ಇವತ್ತು ಯಾರು ಹೇಳಿ ನೀವು ಸಿದ್ದರಾಮಯ್ಯ ಸಾರ್ವಜನಿಕವಾಗಿ ಚರ್ಚೆ ಮಾಡ್ತಾ ಇರತಕ್ಕಂಥದ್ದು ಇಷ್ಟೇ ಮೈಸೂರು ಮಹಾನಗರ ಪಾಲಿಕೆ ಮೈಸೂರು ನಗರ ಅಂತ ಹೇಳಿದ್ರೆ ಮಹಾರಾಜರು ನಮಗೆ ಅಚ್ಚುಕಟ್ಟಾಗಿ ಕೊಟ್ಬಿಟ್ಟು ಅಂತಾರೆ ಅವ್ರು ಯಾವುದೇ ರೀತಿಯ ಒಂದು ಪ್ರತಿಫಲಪೇಕ್ಷೆಗಳನ್ನ ಇಟ್ಕೊಳ್ಳಲಿಲ್ಲ ಇಲ್ಲೂ ಕೂಡ ನಾವು ಮಾಡಿದೀವಿ ಅಂತಲೂ ಕೂಡ ಹೇಳ್ಕೊಡಿಲ್ಲ ಅಷ್ಟು ಅಚ್ಚುಕಟ್ಟಾಗಿ ಮೈಸೂರನ್ನ ಕಟ್ಟೋಗಿದರೆ ನಾವು ಅದನ್ನು ನಿರ್ವಹಣೆ ಮಾಡಬೇಕಷ್ಟೇ ರಸ್ತೆಗಳಿರ್ಬೋದು ಅರಮನೆಗಳಿರ್ಬೋದು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಸಾಕಷ್ಟು ಶಾಶ್ವತವಾದ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಪ್ರಶ್ನೆ ಇಷ್ಟೇ ಪ ಅಭಿವೃದ್ಧಿ ಕೆಲಸವನ್ನು ಮಾಡಲಿಕ್ಕೆ ಪಕ್ಷ ಯಾಕೆ ಅಭಿವೃದ್ಧಿ ಕೆಲಸವನ್ನ ಮಾಡ್ಲಿಕ್ಕೆ ನಂದೇ ಪಕ್ಷದಿಂದ ತಂದಿದ್ದೀನಿ ನಾನು ಜೆಡಿಎಸ್ ಇಂದ ತಂದಿದ್ದೀನಿ ನಾನು ಕಾಂಗ್ರೆಸ್ ಇಂದ ತಂದಿದ್ದೀನಿ ನಾನು ಬಿಜೆಪಿ ಇದ್ದಾಗ ಹದಿನೇಳು ಕೋಟಿ ಖರ್ಚು ಮಾಡಿದೆ ಇದು ಜನಕ್ಕೆ ಬೇಕಾಗಿಲ್ಲ ಅವ್ರಿಗೆ ಅಭಿವೃದ್ಧಿ ಬೇಕು ರಸ್ತೆಗಳು ಇಂಪ್ರೂವ್ ಆಗಬೇಕು ಕುಡಿಲಿಕ್ಕೆ ನೀರ್ ಬರಬೇಕು ಇಲ್ಲಿ ಶಂಕರ್ ಅವರು ಎಷ್ಟು ಕೆಲಸ ಮಾಡ್ಕೊಟ್ಟಿದ್ದಾರೆ ಅದನ್ನ ಜಗದೀಶ್ ಅವರು ಮುಂದುವರೆ ನೀವ್ ಅಭಿವೃದ್ಧಿ ಸಲುವಾಗಿ ಯಾವುದೇ ಪಕ್ಷದ ಸಲುವಾಗಿ ಯಾವುದೇ ಅನುದಾನ ಇದು ಮಾಡಬೇಡಿ ಅಂತ ನೀವು ಹೇಳೋದಲ್ಲ ಹಿಂದೆ ನಾ ಗೆದ್ದಂತ ಟೈಮ್ ನಲ್ಲಿ ಇಪ್ಪತ್ತೈದು ಲಕ್ಷ ನಾನು ಡಿ ಕೆ ರವಿ ಕಮಿಷನ್ ಆರ್ಡರ್ ಆರ್ಡರ್ ಕಪ್ಪಿ ನನ್ನ ಕೈಗೆ ತನಕ ಬಂದೆ ಅವತ್ತು ನಾನು

ರಾಜ್ಯದ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯ ಸಾಕಷ್ಟು ಬಾಗಿಗಳು ಕೊಟ್ಟರು ಇಂದಿರಾ ಕ್ಯಾಂಟೀನ್ ಕೊಟ್ಟರು ಯಾವುದೇ ಅನುದಾನ ನೋಟಿಫಿಕೇಶನ್ ಕಿಂತ ಮುಂಚೆ ಅದು ರಿಲೀಸ್ ಆಗಿದೆ ಅಂದ್ರೆ ಅದು ಸಿದ್ದರಾಮಯ್ಯ ಕೂಡ ತಡಲಿಕ್ಕೆ ಆಗೋದಿಲ್ಲ ಒಂದ್ಸರಿ ಟೆಂಡರ್ ಆಗಿ ಅದು ರಿಲೀಸ್ ಆಯ್ತು ಅಂತ ಹೇಳಿದ್ರೆ ನೀವು ನಾವು ಸಿದ್ದರಾಮಯ್ಯ ಯಾರು ತಡೆಯೋದಿಲ್ಲ ಈಗ ನಿಮ್ಮ ವಾರ್ಡ್ ಅನುದಾನ ಬಂದಿತ್ತು ರಿಲೀಸ್ ಆಗಿದೆ ಆರ್ಡರ್ ಕಾಪಿ ಕಾರ್ಪೋರೇಷನ್ ನಾನು ಖುದ್ದಾಗಿ ಅವರು ಟ್ರಾನ್ಸ್ಫರ್ ಆಗಿತ್ತು ಅವತ್ತು ಸೈನ್ ಹಾಕ್ಸ್ಕೊ ಬಂದ್ ನಾನು ಹೋಗಿ ನನ್ನ ಜನ ಇತ್ತು ಕಾಗದ ಅದು ಅದನ್ನ ನಿಮ್ ಕೆಲಸ ಮಾಡಿ ಇವಾಗ ನಮ್ಮ ಸುಳ್ಳಾಯ್ತು ಅಂತಂದ್ರೆ ನಿಮ್ಮ ಯು ಎಂ ಎನ್ ಮಹೇಶ್ ಅವ್ರ ಕೈ ಕೇಳಿ ಅವ್ರ ಕೈ ಆ ಫೈಲ್ ಕೊಟ್ಟಿದ್ದಾನೆ ಇಲ್ವಂತ ಅಷ್ಟ್ ಕೇಳ್ಕೊಂಡು ಅದೇ ಮಾಹಿತಿ ಸುಳ್ಳಾಯ್ತು ಅಂತಂದ್ರೆ ನೀವ್ ಏನ್ ಹೇಳ್ತೀರಿ ಅದಕ್ಕೆ ತಲೆ ನಿಮ್ಮ ಉದ್ದೇಶ ಈ ಒಂದು ನಗರ ಏನು ಇಪ್ಪತ್ತೆರಡನೇ ವಾರ್ಡ್ ನ ಅಭಿವೃದ್ಧಿಯಲ್ಲಿ ನಮ್ದು ಕೂಡ ಕ್ರೆಡಿಟ್ ಇದೆ ಎಲ್ಲರದ್ದು ಇದೆ ಅದನ್ನ ಪರಿಗಣಿಸಿ ಇಷ್ಟು ವರ್ಷಗಳ

ಅವರಿದ್ದಾಗ ಏನೆಲ್ಲ ಕೆಲಸಗಳಾಗುತ್ತೆ ಅವರ ಅವಧಿ ಕ್ರೆಡಿಟ್ ಆಗುತ್ತೆ ನೆಕ್ಸ್ಟ್ ಈಗ ಕುಮಾರಸ್ವಾಮಿ ಅವರು ಬಂದಿದ್ದಾರೆ ಅವ್ರು ಎಲ್ಲಿ ಗಂಟೆ ಕೆಲಸವನ್ನು ಮಾಡ್ತಾರೆ ಅದು ಅವ್ರಿಗೆ ಕ್ರೆಡಿಟ್ ಈಗ ಜಗದೀಶ್ ಅವರು ಪಾಲಿಕೆ ಸದಸ್ಯರಾಗಿದ್ರೆ ಅವ್ರೇನ್ ಕೆಲಸ ಮಾಡ್ತಾರೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಯಾಕೆ ಯಾಕೆಂದ್ರೆ ಮಾಹಿತಿ ಇಲ್ಲದೆ ಏನು ಮಾತಾಡಬಾರ್ದು ಮಾಹಿತಿ ಇಟ್ಕೊಳ್ಳಿ ಯಾರೋಗಿ ಇವರು ಬಿಜೆಪಿ ಇರ್ಬೋದು ಇವ್ರು ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಪ್ರತಿಯೊಂದು ಅಂಕಿಅಂಶ ಸಹಿತ ನಾನು ಕೊಡ್ತೀನಿ ಇಲ್ಲೇ ಕೊಡ್ತೀನಿ ನಾನು ಇನ್ನು ಬೇಕಾದ್ರೆ ಇನ್ನೂ ಒಂದು ಗಂಟೆ ನೀವು ಕೂರಿಸಿ ನನ್ನ ಅಂಕಿಅಂಶ ಸಹಿತ ಯಾರ್ಯಾರ ಅನುದಾನ ಬಂದಿದೆ ಒಂದು ಮಾಡಿ ಕೆಲಸ ಒಂದು ಒಂದು ರಾಘವೇಂದ್ರ ಅವರೇ ನಾನು ಅಂಕಿಅಂಶ ಸಹಿತನ ನಾನು ಇಲ್ಲಿ ಈ ಪುಸ್ತಕದಲ್ಲಿ ಬುಕ್ ಮಾಡಿ ಹಂಚಿದೀನಿ ಪ್ರತಿ ಮನೇಲೂ ಈ ಇದೆ ಈ ಮುಗ್ ಪ್ರತಿ ಮನೇಲೂ ಈ ಬುಕ್ಕನ್ನ ಹಂಚಿದೀನಿ ನಾನು ಈ ಅಂಕಿ ಇದನ್ನು ಅಂಕಿಅಂಶ ಇದನ್ನು ಹಂಚಿ ಆಗಲೇ ಆರು ತಿಂಗಳಾಗಿದೆ ಸಿಕ್ಸ್ ಮಂತ್ಸ್ ಆಗಿದೆ ಈ ಅಂಕಿಅಂಶದಲ್ಲಿ ನಿಮಗೆ ಏನಾದರೂ ಕುಂದುಕೊರತೆಗಳಿದ್ರೆ ತೊಂದರೆ ಇದ್ದರೆ ದಯಮಾಡಿ ಅದಕ್ಕೆ ಆದಂಥ ಒಂದು ಕಾನೂನಿದೆ ಗೊತ್ತಿದೆ ನಗರ ಪಾಲಿಕೆಯಲ್ಲಿ ಈಗ ಆರ್ ಟಿ ಇದೆ ಆರ್ ಟಿ ಇದೆ ಅಲ್ಲೆಲ್ಲ ಪ್ರಶ್ನೆ ಏನೋ ಗೊತ್ತಾ ಸರ್ ಜಿ ಟಿ ದೇವ್ ಗೌಡರು ಕೊಟ್ಟಿದ್ದಾರೆ ಅಂತ ನೀವು ಒಪ್ಕೊಳ್ತೀರಾ ಧರ್ಮಸೇನವರು ಕೊಟ್ಟಿದ್ದಾರೆ ಅಂತ ಒಪ್ಕೊಳ್ತೀರಾ ಆ ಸಾಕಷ್ಟು ಇರುವಿದ ಬಿಜೆಪಿ ಗವರ್ನಮೆಂಟ್ ಲೇ ಅನುದಾನ ಬಂದಿದೆ ಈಗ ನಾವು ಸಾಧನೆ ಆದಿದೆ ಸಿದ್ಧಮಯಿ ಫೋಟೋ ಹಾಕೋಣ ಒಂದು ಫೋಟೋ ಹಾಕೋಳ್ತೀರಾ ಎಸ್ ವಿಖ್ರೇ ಬಗ್ಗೆ ಚರ್ಚೆನಾ ಮುಂದುವರಿಸ್ತೀನಿ ಕರೆ ಸರ್ಕಾರದ ದುಡ್ಡು ಅಷ್ಟೊಂದು ಕೋಟಿ ಅಂತ ರೂಪ ಹಣ ಬರುತ್ತೆ ಯಾಕೆ ಕೇವಲ ಒಂದು ಪಕ್ಷದ ಏನು ತಮ್ಮ ನಾಯಕರಗಳನ್ನು ಫೋಟೋ ಹಾಕೋಳ್ಬೇಕು ಅನ್ನೋ ಬಗ್ಗೆ ಚರ್ಚೆನಾ ಮುಂದುವರಿಸ್ತೀನಿ ಅದಕ್ಕಿಂತ ಮೊದಲು ಸಣ್ಣದೊಂದು ಬ್ರೇಕ್ ಬ್ರೇಕ್ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ ಮೈಸೂರಿನ ಪ್ರತಿಷ್ಠಿತ ಇಪ್ಪತ್ತೆರಡನೇ ವಾರ್ಡ್ ಏನಿದೆ ಈ ಒಂದು ವಾರ್ಡ್ನಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗ್ತಾಯಿದೆ ಇದು ಕಣ್ಣು ಕಾಣ್ತಿದೆ ಪಬ್ಲಿಕ್ ಹೇಳ್ತಾ ಇದ್ದಾರೆ ಆದರೆ ಈ ವಾರ್ಡ್ ಇಷ್ಟೊಂದು ಅಚ್ಚುಕಟ್ಟಾಗಲಿಕ್ಕೆ ಯಾರೆಲ್ಲ ಅನುದಾನವನ್ನು ಕೊಟ್ಟಿದ್ದರು ಯಾರ್ಯಾರು ಎಷ್ಟೆಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ ಒಬ್ಬ ನಗರ ಪಾಲಿಕೆ ಸದಸ್ಯನಾಗಿ ತನ್ನ ಪಕ್ಷದಲ್ಲಿ ಅಲ್ಲದ ಶಾಸಕರು ಪರಿಷತ್ ಸದಸ್ಯರ ಬಳಿ ಕೂಡ ಅನುದಾನವನ್ನು ತರ್ತಾರೆ ಅಂದರೆ ಅದು ಅವರ ಕೆಪಾಸಿಟಿ ಬೇರೆ ಪಾಲಿಕೆ ಸದಸ್ಯರು ಕೂಡ ಆ ರೀತಿ ಪ್ರಯತ್ನವನ್ನು ಪಟ್ಟಿದರೆ ಇದು ಸಾಧ್ಯ ಆಗ್ತಿತ್ತು ಅನ್ನೋ ಒಂದು ಚರ್ಚೆ ನಡೀತಾ ಇದೆ ಸರಿ ನೀವು ಕೂಡ ಹೇಳ್ತಾ ಇದ್ದೀರಿ ನವೀನವರು ಯಾಕಂದರೆ ಈ ವಾರ್ಡ್ ಅಂತೂ ಅಭಿವೃದ್ಧಿ ಆಗಿದೆ ಅದ್ರ ಬಗ್ಗೆ ಯಾರ್ದೂ ಕೂಡ ಪ್ರಶ್ನೆಗಳಿಲ್ಲ ನಿಮ್ದು ಕ್ರೆಡಿಟ್ ಇದೆ ಇದೆ ಅವ್ರ್ದಿದೆ ಇದೆ ಪ್ರಶ್ನೆ ಇಲ್ಲ ಅಭಿವೃದ್ಧಿ ಆಗಿರೋ ವಿಚಾರದಲ್ಲಿ ಇಲ್ಲ ನಿಮ್ದು ಏನ್ ತರಾರೇನು ಸರ್ ಈಗ ಅಭಿವೃದ್ಧಿ ಈ ನಂಬರ್ ಒನ್ ಕಾರ್ಪೊರೇಟರ್ ಅಂತ ಹೇಳ್ತಾ ಇದ್ದಾರೆ ಏರಿಯಾ ಒಳಗೆ ಇವರು ಇವರಿಗೆ ಸ್ವಯಂ ಘೋಷಣೆ ಹೇಳ್ತಾ ಇದ್ದಾರೆ ಸರ್ ಬೈಟ್ ಇದ್ದಾರೆ ಹೇಳ್ತಾ ಇಲ್ಲ ನನ್ತ್ರ ಬೈಟ್ ಇದೆ ಸಕಷ್ಟ್ ಹೇಳ್ತಾ ಇದ್ದಾರೆ ಕಂಪ್ಯಾರೇಜರ್ ಬೇರೆ ಕಾರ್ಪೊರೇಟರ್ ಹೋಲ್ಸ್ಕೊಂಡ್ರೆ ಮೈಸೂರಿನ ಇಪ್ಪತ್ತೆರಡನೇ ವಾರ್ಡ್ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗಿದೆ ಏನ್ಬೇಕು ಸಿ ಎಂ ಸಿದ್ದರಾಮಯ್ಯ ಇದ್ದಂತ ವಾರ್ಡು ಸಿದ್ದರಾಮಯ್ಯ ಮಾತಾಡ್ಬೇಡಿ ಸಿದ್ದರಾಮಯ್ಯನವರು ಇರೋಂತ ವಾರ್ಡ್ ಈ ಪ್ರತಿಷ್ಠಿತ ವಾರ್ಡ್ ಅಲ್ಲಿ ಸಿದ್ದರಾಮಯ್ಯ ಮಿನಿಮಮ್ ವಾರಕ್ಕೆ ಒಂದ್ಸಲ ಬರ್ತಾರ ಆ ರೋಡ್ ಅಲ್ಲಿ ಅದ್ರಿಂದ ರೋಡ್ ಅಭಿವೃದ್ಧಿ ಆಗಿದೆ ಸಿದ್ದರಾಮಯ್ಯ ಅವ್ರ ಮನೆ ಹತ್ರ ರೋಡ್ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಅವ್ರಿಗೆ ಕೆಟ್ಟ

ಮೈಲೇರ್ ಗಾಗಿ ಜೆನ್ಸ್ ಗಾಗಿ ಇಲ್ಲ ಒಂದು ಅಲ್ಲ ಸಾರ್ದೇವನಗರ ಸರ್ಕಲ್ ಅಲ್ಲಿ ಸೌಚಾಲಯಕ್ಕಿಂತ ಹೆಚ್ಚಾಗಿ ನಾವು ಕಂಡಂಗೆ ಅನಧಿಕೃತ ಬಿಲ್ಡಿಂಗ್ಗಳು ಪವರ್ ಲೈನ್ಗಳ ಸಾಕಷ್ಟು ಅಂಗಡಿಗಳು ರಿಯಲ್ ಎಸ್ಟೇಟ್ ಕುದ್ದು ಅವರದೇ ಆಫೀಸ್ ಇದೆ ಒಂದು ನಿಮಿಷ ಹೇಳಿ ಹೇಳಿ ಈಗ ಸಾರ್ದೇವನ ಸರ್ಕಲ್ ಅಲ್ಲಿ ಬಿಲ್ಡಿಂಗ್ ಗಳು ಇದೆ ಅನೆಗುರುತವಾಗಿ ಇರೋದು ಒಂದು ಆಗಿಲ್ಲ ಯಾರ್ ಕೆಲಸ ಅದು ಅದು ಈಗಿರೋ ಕಾರ್ಪೊರೇಟರ್ ಕೆಲಸ ಅವ್ರು ಮಾಡ್ಬೇಕಾಯ್ತು ಮಾಡಿಲ್ಲ ಅದಾದ್ಮೇಲೆ ಒಂದು ಹಿಂದೆ ಇದ್ದಂತ ಕಾರ್ಪೆಟ್ರ್ ಒಂದು ಮಾಜಿ ಕಾರ್ಪೆಟರ್ ಅವರು ಒಂದು ಜಿಮ್ ಜಿಮ್ಗೆ ಗೆ ಸಲಕರಣೆಗಳನ್ನೆಲ್ಲ ಇಟ್ಟಿದ್ರು ಈಗ ಜಿಮ್ಮು ಮಾಯ ಆಗಿದೆ ಸುಮ್ಮನೆ ಜಿಮ್ ಅಲ್ಲಿ ಮೆಟೀರಿಯಲ್ ಇಲ್ಲ ಜಿಮ್ ಇಂಪ್ರೂವ್ಮೆಂಟ್ ಇಲ್ಲ ಲೈಬ್ರರಿ ಒಂದು ಈಗ ರೀಸೆಂಟ್ ಆಗಿ ಮಾಡಿ ಮಾತಾಡಬಾರ್ದು ಯಾರು ಕೇಳಿ ತಗೊಳ್ಳಿ ತಗೊಳ್ಳಿ ಅಲ್ಲಿದೆ ಇಲ್ಲ ಅಂತ ನಾವೇನ್ ಹೇಳ್ತಾ ಇಲ್ಲ ಸುಮ್ನೆ ಏನೇನೋ ಮಾತಾಡಿ ನಾನು ಹೇಳ್ತಾ ನಿಮ್ಗೆಲ್ಲೇ ನೋಡಿ ಮಾಡ್ತೀನಿ ನಾನು ಇದಕ್ಕೆ ಏನಾಗಿದೆ ಅಂತ ನಾನು ಹೇಳ್ತೀನಿ ಅನಧಿಕೃತ ಅಂತ ಹೇಳ್ತಾರಲ್ಲ ಅದಕ್ಕೂ ಹೇಳ್ತೀನಿ ಸುಮ್ನೆ ಏನೇನೋ ಗೊತ್ತಿಲ್ಲದೆ ಬಂದು ಮಾತಾಡಬಾರ್ದು ನಿಮಿಷ ನಾನು ಹೇಳ್ತೀನಿ ಈಗ ಒಂದು ಅವರು ಅನಧಿಕೃತ ಅಂತ ಏನು ಹೇಳಿದ್ರು ಇಲ್ಲಿ ನಗರ ಸರ್ಕಲಲ್ಲಿ ಪಾಪ ಅವ್ರ ಮಾಹಿತಿ ಇಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರನಲ್ಲಿ ಬಸವೇಗೌಡರು ಮೂಢ ಚೇರ್ಮನ್ ಆಗಿದ್ದರು ಆಗ ನಿರುದ್ಯೋಗಿಗಳಿಗೆ ಅಂದ್ಬಿಟ್ಟು ಟೆನ್ ಬೈ ಟೆನ್ ಜಾಗ ಕೊಟ್ಟರು ಅಲ್ಲಿ ನಂದು ಕೂಡ ಒಂದು ಮಳಿಗೆ ಇದೆ ಎರಡು ಸಾವಿರದ ಎಂಟು ಎರಡು ಸಾವಿರದ ಎಂಟರಲ್ಲಿ ಸರ್ಕಲ್ ವೈಂಡನ್ನಿಂಗ್ ಅಂತೇಳಿ ಅದನ್ನು ನಮ್ಮ ಶಂಕರವರೇ ಅವ್ರದ್ದು ಒಂದಿದೆ

ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಒಂಬತ್ತು ಇರಬೇಕು ಎರಡು ಸಾವಿರದ ಹತ್ತನೇ ಇಸ್ವಿನೇ ಅವ್ರು ಹೇಳ್ದಂಗೆ ನಮ್ಗೆ ನಮಗೆ ದಡಂ ನಮಗೆ ಏಕಾಏಕಿ ಬಂದು ನಾವಿಲ್ಲಿ ಸರ್ಕಲ್ನ ವೈಡಿನಿಂಗ್ ಮಾಡ್ತಾ ಇದ್ದೀವಿ ನೀವು ತೆರವುಗೊಳಿಸ್ಬೇಕು ಅಂತ ನಾವು ಅಲ್ಲಿ ಅನಧಿಕೃತವಾಗಿಲ್ಲ ನಂಬರ್ ಒನ್ ನಿಮಗೆ ಭಾಳ ನ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅದು ನಮಗೆ ಅಲಾಟ್ ಆದಂತ ಜಾಗ

ನೀವು ಐ ಟೆನ್ಷನ್ ಲೈನ್ ಏನ್ ಕೊಟ್ಟ್ರಿ ಅಂತ ಮೂಡೋದನ್ನು ವಿಚಾರಿಸಿ ಅದಕ್ಕೆ ಉತ್ತರ ಕೇಳ್ರಿ ನೀವು ತಾಳ್ಮೆ ನಾವು ಎರಡ್ ಸಾವಿರದ ನಾಲ್ಕರ ತೊಂಬತ್ನಾಲ್ಕರಲ್ಲಿ ನಾನು ಅಲ್ಲಿ ಸದಸ್ಯನಾಗಿರ್ಲಿಲ್ಲ ನಾನು ಜೀವನ ಉಪಯೋಗಕ್ಕಾಗೋಸ್ಕರ ಅಲ್ಲಿ ಒಂದು ಟೆಲಿಫೋನ್ ಬೂತ್ ನಡೆಸ್ತಾ ಇದ್ದೆ ಅರ್ಥ ಆಯ್ತಾ ನಿಮ್ಗೆ ಆಗ ನನಗೆ ನನ್ಗೆ ಅಲಾಟ್ಮೆಂಟ್ ಇದೆ ಆ ಬೇಸ್ ಮೇಲೆ ನಾವು ತಿಂಗಳಿಗೆ ಮುನ್ನೂರು ಬಾಡಿಗೆ ಕಟ್ತಾ ಇದ್ದೋ ಎಲ್ಲಿಗೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನಂತರ ಅದು ರಿನುವಲ್ ಆಗಲಿಲ್ಲ ರಿನುವಲ್ ಆದ ತಕ್ಷಣ ಇದು ಏನು ಕೋರ್ಟ್ಗೆ ನಾವು ಓದ್ವಿ ನಾವೇ ಓದ್ವಿ ಅದಕ್ಕೆ ನಾನು ಒಟ್ಟು ಆರು ಜನಕ್ಕೆ ಒಟ್ಟಿಗೆ ಆರು ಜನಕ್ಕೆ ಅಪ್ರೂವಲ್ ಆಗಿ ಆರು ಜನ ನಾವು ಕೋರ್ಟ್ಗೆ ಹೋದ್ವಿ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡ್ವಿ ಅಷ್ಟೊತ್ತಿಗೆ ಟರ್ಮ್ ಕ್ಲೋಸ್ ಆಗಿ ಅದನ್ನ ಚರ್ಚೆಗೆ ಬಂದ್ರೆ ನಾನು ಬೇರೆ ಬೇರೆ ಚರ್ಚೆಗಳೇ ಮಾಡ್ತೀನಿ ನಾನು ಅದಿರಲ್ಲಿ ಈಗ ಅದನ್ನ ಸ್ಟೇ ತಗೊಂಡ್ ನಾ ಸ್ಟೇ ತಗೊಂಡೆ ಅಂತ ಹೇಳ್ತಾ ಇದ್ದೀವಿ ನಾನು ಅದರಲ್ಲಿ ಸ್ಟೇ ತಗೊಂಡು ಕೋರ್ಟ್ ಸುಮ್ ಸುಮ್ನೆ ಸ್ಟೇ ಕೊಡಲ್ಲ ಗೊತ್ತಿದೆ ನಿಮ್ಗೆ ಕಾನೂನು ಹೇಗಿದೆ ಅಂತ ಸ್ಟೇ ತಗೊಂಡ್ಮೇಲೆ ತಿರ್ಗಾ ಅದನ್ನ ನಾನು ಏನ್ ಮಾಡಿದೆ ನಾನು ಗೆದ್ದ ನಂತರ ಗೆದ್ದ ನಂತರ ನಾನು ತಿರ್ಗಾ ಅದನ್ನ ಸರ್ಕಲ್ ನ ವೈಡನಿಂಗ್ ಮಾಡಬೇಕು ಹೌದು ಇಲ್ಲಿ ಜಾಸ್ತಿ ಒಳ್ಳೆ ಬ್ಯೂಟಿಫುಲ್ ಆಗಿ ಒಂದು ಸರ್ಕಲ್ ನ ಮಾಡಿ ಹೇಳಿ ತಿರ್ಗಾ ಎಗೈನ್ ಏನು ಹೆಣ ಇತ್ತು ಈ ಒಂದು ಕೋಟಿ ಇಪ್ಪತ್ತು ಲಕ್ಷ ಆ ಹಣದ ಜೊತೆಗೆ ಇನ್ನೊಂದು ಸ್ವಲ್ಪ ಎಸ್ಟಿಮೇಟ್ ಮಾಡಿಸಿ ತಿರ್ಗಾ ಅದನ್ನ ತಗೊಬಂದ ನಾನು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸೆಕ್ರೆಟರಿ ಸೆಕ್ರೆಟರಿ ಕೋರ್ಟ್ ಅಲ್ಲಿ ಎರಡು ಬಾರಿ ಫಿಯರಿಂಗ್ ಅಟೆಂಡ್ ಮಾಡಿ ಅದನ್ನ ನೀವು ಯಾವಾಗ ಬೇಕಾದ್ರೂ ಸ್ವಾಧೀನ ತಗೋಬಹುದು ಹೇಳಿ ಬರ್ಕೊಟ್ಟು ಲಿಖಿತವಾದಂತ ರೀತಿ ನನ್ನ ಇಟ್ಕೊಂಡಿದ್ದೀನಿ ಒನ್ ಎರಡನೇ ಲಿಖಿತವಾಗಿ ಬರ್ಕೊಂಡ್ರು ತಗೊಂಡಿಲ್ಲ ಅಂತ ಈಗ ಇನ್ನು ಮುಂದಕ್ಕೆ ಅದಾದ ನಂತರ ಅಲ್ಲಿ ಇದ್ರಲ್ಲ ಇನ್ನು ಮಿಕ್ಕ ಐದು ಜನ ಅವರು ತಿರ್ಗಾ ಅಪೀಲ್ ಹೋದ್ರು ಕೋರ್ಟ್ ಸ್ಟೇ ಕೊಟ್ಟಿದ್ದೆ ಇದು ರಿಯಲ್ ಸ್ಟೇಟಸ್ ಇದು ನೀವು ಕನ್ಫರ್ಮ್ ಮಾಡ್ಕೋಬಹುದು ಏನ್ ಹೇಳ್ತೀರಾ ಇವ್ರಿಗೆ ಇದು ನಗರ ಸರ್ಕಲ್ ಸಾಕಷ್ಟು ವೆಹಿಕಲ್ ನಾನೇ ಗೆದ್ದಿದೆ ನಗರ ಪಾಲಿಕೆ ಸದಸ್ಯರಾಗಿ ಸರ್ ಅಲ್ಲಿ ನಿಜವಾಗ್ಲು ಅದ್ರಲ್ಲಿ ಅದ್ರಲ್ಲಿ ಏಳಿದೆ ಏಳರಲ್ಲಿ ಒಬ್ರು ಏನ್ ಗೊತ್ತಾ ಅಪ್ರೂವಲ್ ಆಗೈತೆ ಯಾರಿಗೆ ಅಂತ ಅಂದ್ಬಿಟ್ಟು ಹಿಂದೆ ಮಾಜಿ ಕಾರ್ಪೊರೇಟರ್ ಅಂತ ಇದ್ರು ಅವ್ರಿಗೂ ಅಪ್ರೂವಲ್ ಆಗೈತೆ ಅದನ್ನ ಹೇಳ್ತಿ ಕೇಳಿ ಆ ಜಾಗದಲ್ಲಿ ನಾನು ಏನ್ ಗೊತ್ತಾ ನಾವೇನ್ ಇದ್ ಮಾಡಿದ್ವಿ ಇವತ್ತು ನಾನು ಯಾವುದೇ ಕಾರಣಕ್ಕೂ ಅಲ್ಲಿ ಕುಂದು ಕೊರತೆ ಆಫೀಸ್ ಸಲುವಾಗಿ ನಾವು ಮಾಡ್ತಾರೆ ಪಾಲಿಕೆ ರಸ್ತೆ ಬದಿನಲ್ಲಿ ಅಂಗಡಿಗಳು ಮಡಿಕೊಂಡಿಲ್ಲ ನಾನು ಅಂಗಡಿ ಇಲ್ಲಿ ನಮ್ಮ ಅಂಗಡಿ ಅಲ್ವಲ್ಲ ನಾನು ಅಂಗಡಿ ಮಡಿಕೊಂಡಿರಲ್ಲ ನಾನು ಕುಂದುಕೊರತೆ ಆಫೀಸ್ ಸಾರ್ವಜನಿಕ ಕುಂದುಕೊರತೆ ಆಫೀಸ್ ಮಡಿಕೊಂಡ ನಾನು ಅಂಗಡಿ ಮಡಿಕೊಂಡಿರಲ್ಲ ಬಂದು ಇವತ್ತು ನೋಡಿ ನನ್ನ ಇದ್ರಲ್ಲಿ ಒಂದು ಟೇಬಲ್ ಒಂದು ಚೇರ್ ಮೂರು ಚೇರ್ ಇದೆ ಅಷ್ಟೇ ಬರ್ತು ನಾನು ಯಾವುದೇ ರೀತಿಯಲ್ಲಿ ಒಂದು ಟೀ ಇದು ಸುದಾ ಗ್ಲಾಸ್ ಇಲ್ವಲ್ಲ ಒಂದು ಆಫೀಸ್ ಏನ್ ಗೊತ್ತ ಬಂದವರು ಸಾರ್ವಜನಿಕರು ಬಂದವರಿಗೆ ನಾನು ಕುಂದು ಸಲುವಾಗಿ ಅವತ್ತಿನ ಗೆದ್ದ ಟೈಮ್ನಲ್ಲಿ ನಾನು ಅವತ್ತು ಇಂಜಿನಿಯರ್ ಹೇಳ್ಕೊಂಡಿದ್ದೆ ಇದ್ ಮಾಡಿದೆ ಇದೇ ಒಂದು ವಿಷಯದಲ್ಲಿ ಇದೇ ನಾನು ಸಾರದೇವಿ ನಗರ ಸರ್ಕಲ್ಲು ವೈಡಿಂಗ್ ಮಾಡಬೇಕಾದಾಗ ಒಂದು ಕೋಟಿ ಮೂವತ್ತೆಂಟು ಲಕ್ಷ ಅನುದಾನ ನಾನು ಅವತ್ತಿನ ಟೈಮಲ್ಲಿ ತರಿಸಿದೆ ಅವತ್ತಿ ಹಿಂದೆ ಇದ್ದಂಥ ಜಯಣ್ಣನವರು ಮೂಡ ಕಮಿಷನರ್ ಆಗಿದ್ದರು ಅವಾಗ ಏನಾಯ್ತು ಅಂತಂದ್ರೆ ಎಲ್ಲ ಅಪ್ರೂವ್ ಆಯಿತು ಕೊನೆಗೆ ಅದು ಯು ಜಿ ಡಿಗೆ ಹೋಗ್ಬಿಟ್ಟು ಪ್ಲಾನ್ ಸುದ ನನ್ನ ಸ್ವಂತ ದುಡ್ಡಿಂದ ಯಾರ ಹತ್ರನೂ ಹತ್ತು ರೂಪಾಯಿ ಇಸ್ಕೊಂಡಿಲ್ಲ ಒಂದೂವರೆ ಲಕ್ಷ ಖರ್ಚು ಮಾಡಿ ಯು ಜಿ ಡಿಂದ ಅಪ್ರೂವಲ್ ಮಾಡಿಸ್ಕೊಂಡ್ ಬಂದೆ ಆ ಪ್ಲಾನ್ ಸ್ಕೆಚ್ ತರಬೇಕಾಯ್ತು ಇವತ್ತು ನಾನು ಮರ್ತ್ಕೊಂಡ್ಬಿಟ್ಟೆ ಎಷ್ಟು ಒಂದು ವಿಚಾರ ಯಾಕಂದ್ರೆ ಸರ್ಕಾರ ಅಷ್ಟೊಂದು ದುಡ್ಡು ಕೊಡುತ್ತೆ ಪ್ಲಾನಿಂಗ್ ಮಾಡಿಸಕ್ಕೆ ದುಡ್ಡು ಕೊಡುತ್ತೆ ಯಾಕೆ ನಿಮ್ ಜಾಬ್ ಹೆಂಗ್ ನನಗೆ ಹೆಂಗ್ ಒಂದು ಹೆಸರು ಆಗಬೇಕು ನನ್ನ ಹೆಸರು ಹೆಂಗ್ ಗೊತ್ತಾ ಸಾರ್ಧ ಒಂದು ಸರ್ಕಲ್ ಅಲ್ಲಿ ನಿಂತಿವ್ರು ಮಾಡಿದ್ರು ಅನ್ನೋದು ಒಂದು ಹೆಸರು ಆಗಬೇಕು ಆ ಹೆಸರು ಸಲುವಾಗಿ ಮಾತುಕತೆ ಮುಂದುವರಿಸಿ ನವೀನ್ ಅವ್ರೆ ಒಂದು ಪ್ರಶ್ನೆ ಕಾಡ್ತದೆ ನಗರ ಪಾಲಿಕೆ ಸದಸ್ಯರುಗಳು ನಾವು ನೋಡ್ತಾ ಇದೀವಿ ಸಕರ್ಷನ್ ಅಭಿವೃದ್ಧಿ ಮಾಡಿದ್ದಾರೆ ಸಕರ್ಷನ್ ಈಗ ತಾನೇ ಅಭಿವೃದ್ಧಿ ಕೆಲಸಕ್ಕೆ ಹೋಗ್ತಾ ಇದ್ರೆ ಇನ್ನೇನು ಚುನಾವಣೆ ಬರ್ತಾ ತುಂಬಾ ಹೈಪರ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಯಾಕಂದರೆ ಕಳೆದ ಐದು ವರ್ಷಗಳಿಂದ ಎಷ್ಟೋ ಜನ ಫೋನ್ ಮಾಡಿದ್ರೆ ತೆಗಿತಿಲ್ಲ ಅನ್ನೋ ಕಾರ್ಪೊರೇಟರ್ಗಳನ್ನು ನೋಡಿದ್ದೀವಿ ಇಪ್ಪತ್ನಾಲ್ಕು ಗಂಟೆ ಕಾಲ್ ಮಾಡಿದ್ರೆ ಫೋನ್ ತೆಗಿತಾರೆ ಅನ್ನೋ ಕಾರ್ಪೊರೇಟರ್ಗಳನ್ನು ನೋಡಿದ್ದೀವಿ ಈಗ ಹೊಸದೊಂದೆರಡು ಆಗ್ತಿದೆ ಅವರು ನನ್ನ ಕೈಲಿಂದ ಕಾಸು ಹಾಕಿಬಿಟ್ಟು ನಾನು ಪ್ಲ್ಯಾನ್ ಅಪ್ರೂವಲ್ ಮಾಡ್ಕೊಂಬಿದ್ದೆ ಅನ್ನೋ ಕಾರ್ಪೊರೇಟರ್ಗಳನ್ನ ಕೂಡ ನಾವು ನೋಡಿದೀವಿ ಎಸ್ ಸರ್ ಈಗ ಇಲ್ಲಿ ಒಂದು ವಿಶ್ ಇಷ್ಟೇ ಚರ್ಚೆ ಇಲ್ಲಿ ಜಿ ಟಿ ದೇವೇಗೌಡರು ಕೂಡ ಆಯ್ಕೆ ಆಗಿದ್ದಾರೆ ಇಲ್ಲಿ ಸಚಿವರು ಇದ್ದಾರೆ ಈಗ ನೀವು ನಗರ ಪಾಲಿಕೆ ಸದಸ್ಯನ ಮುಖ್ಯಮಂತ್ರಿ ಆಗಿದ್ರು ಕಾರಣಕ್ಕಾಗಿ ದುಡ್ಡು ಕೊಟ್ಟರು ಅಂತ ಪ್ರಶ್ನೆ ಮಾಡೋ ಬದಲು ಆ ವಾರ್ಡ್ ಏನಿದೆ ಇಪ್ಪತ್ತೆರಡನೇ ವಾರ್ಡ್ಗೆ ಏನ್ ಅಭಿವೃದ್ಧಿ ಬೇಕು ನೀವು ಒಂದಷ್ಟು ಕೋಟಿ ಅಂತ ಅನುದಾನ ತರಿಸಿ ಸಚಿವರು ಕೇಳಿ ಕೆಲಸ ಮಾಡಿಸಿ ಖಂಡಿತ ಸರ್ ಆ ಕೆಲಸ ಈಗ ಅಲ್ಲೇ ಚಾಲ್ತಿಲ್ಲಿದೆ ಆನಂದ ನಗರದಿಂದ ಆನಂದ ನಗರದಲ್ಲಿ ಕೆರೆ ಹೊಡೆದೋಗಿ ಇದರಲ್ಲಿ ಕೆರೆ ವಿಜಯನಗರ ಸ್ಟೇಜಲ್ಲಿರೋ ಕೆರೆ ಹೊಡೆದೋಗಿ ಮೋರಿ ಕೆರೆ ಇದ್ರೆ ತರೇ ಸರ್ ಒಡೆದ್ ಲಕ್ಷ ಕೊಟ್ಟು ಲಕ್ಷ ಎಸ್ಟಿಮೇಟ್ ಮಾಡಿದ್ದಾರೆ ಈಗ ಅದೊಂದು ಕ್ಲಿಯರ್ ಆಗ್ತಿದೆ ಇಪ್ಪತ್ತೆರಡನೇ ವಾರ್ಡಿನ ನಿವಾಸಿಯಾಗಿ ನಿಮ್ಮ ಸಚಿವರಿಗೆ ಏನೇನೆಲ್ಲ ಪಟ್ಟಿ ಕೊಟ್ಟಿದ್ದಾರೆ ಸಚಿವರಾಗಿದ್ದಾರೆ ಉನ್ನತ ಶಿಕ್ಷಣ ಸಚಿವರಾಗಿ ಆಯ್ಕೆ ಆಗಿದ್ದಾರೆ ಜಿಟಿದವರು ಕೂಡ ತುಂಬಾ ಹಾರ್ಡ್ ವರ್ಕರ್ ಅನುಭವಿ ರಾಜಕಾರಣಿ ಕೂಡ ಯಾಕಂದ್ರೆ ಅವರು ಕೂಡ ಸಿದ್ದರಾಮಯ್ಯವರ ಜೊತೆ ಜೊತೆಯಲ್ಲೇ ರಾಜಕಾರಣ ಮಾಡ್ಕೊಂಡು ಬಂದಿರೋ ರಾಜಕೀಯ ಪಟ್ಟುಗಳು ಕೂಡ ತುಂಬಾ ಚೆನ್ನಾಗಿದೆ ಏನು ಅಭಿವೃದ್ಧಿ ಮಾಡಬೇಕು ಅನ್ನೋ ವಿಚಾರದಲ್ಲಿ ಕೂಡ ಅವ್ರು ಹಿಂದೆ ಬೀಳೋದಿಲ್ಲ ನೀವೇನು ಕೊಟ್ಟಿದ್ದೀರಾ ಅವ್ರಿಗೆ ಮಾಹಿತಿ ಸರ್ ಈಗ ನಗರಕ್ಕೆ ಅದು ಕಸ ವಿಲೇವರಿ ತುಂಬಾ ಸಮಸ್ಯೆ ಇದೆ ರಾಜರಾಜೇಶ್ವರನವರನ್ನು ಸಮಸ್ಯೆ ಇದೆ ಇವೆರಡು ಏನಾಗಿದೆ ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ ಕೆಲವೊಂದು ರೆವಿನ್ಯೂ ಬಡಾವಣೆಗಳು ಕೂಡ ನಗರ ವ್ಯಾಪ್ತಿಗೆ ಬರಲ್ಲ ಅಂತ ಈಗ ಹೇಳ್ತಾ ಇದಾರೆ ಓಟರ್ ಇದೆ ಓಟ್ ಇದೆ ಓಟ್ ಇದೆ ಓಟ್ ಇದೆ ಓಟ್ ಇದೆ ಮುನ್ನೂರ

ಪಬ್ಲಿಕ್ ಇಂಟ್ರೆಸ್ಟ್ ಹೋಗಿರೋದೇ ಒಂದ್ ನಿಮಿಷ ಆಗದ ಮೇನವ್ರೆ ಒಂದ್ ಪಬ್ಲಿಕ್ ಇಂಟ್ರೆಸ್ಟ್ ಹೋಗಿರುವಂತದ್ದೇ ಈಗ ನಮ್ಗೆ ಒಂದು ಪ್ರಶ್ನೆ ಮಾಡಿ ಹೈ ಟೆನ್ಷನ್ ಹೆಂಗ್ರಿ ಕೊಟ್ಟ್ರಿ ಅಂತ ಕೇಳಿದ್ರಿ ನೀವು ಅದು ಇಂದಿರಾ ಕ್ಯಾಂಟೀನ್ಗೆ ಕೊಡ್ಲಿಕ್ಕೆ ಬರಲ್ಲ ನಂಬರ್ ಒನ್ ನಾವ್ ಅದಕ್ಕೋಸ್ಕರ ಮಾಡಿ ನಮ್ಗೆ ಬೇರೆ ಜಾಗ ಕೊಡಿ ಅಂತ ನಿಮಿಷ ಬಿಲ್ಡಿಂಗ್ ಫೈವ್ ಪರ್ಸೆಂಟ್ ಆಫ್ ಆಫ್ ದಿ ಬಿಲ್ಡಿಂಗ್ ಆಸ್ ಪರ್ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ನಿಮ್ಗೆ ಐದು ಪರ್ಸೆಂಟ್ ಅಟ್ಟಾರೆಣೆಂಟ್ ಐದು ಪರ್ಸೆಂಟ್ ಅವಕಾಶ ಇದೆ ನಾವು ಐದು ಪರ್ಸೆಂಟ್ ಎಲ್ಲೂ ಉಪಯೋಗ್ಸಿಲ್ಲ ನಿಮ್ಮ ಮಾಹಿತಿಗಿರಲಿ ಅದು ಎರಡನೇದಾಗಿ ಇಂದಿರಾ ಕ್ಯಾಂಟೀನ್ ಮಾಡ್ಲಿಕ್ಕೆ ಸರ್ಕಾರಿ ಜಾಗ ಬೇಕು ಸರ್ಕಾರಿ ಜಾಗ ಹತ್ತಿರದಲ್ಲಿರಬೇಕು ಜನಸಂದಣಿ ಇರುವಂತಹ ಹತ್ತಿರದಲ್ಲಿರುವಂಥದ್ದು ಎರಡನೇದು ಮೂರನೇದು ನೀವು ಬೇಕಾದ್ರೆ ಹೋಗಿ ನೀವು ನಿಮ್ಮ ಒಂದು ಕ್ಲಾಸ್ ಚೆಕ್ ಮಾಡ್ಕೋಬೋದು ಹೋಗಿ ದಿನ ಐನೂರು ಜನ ತಿಂಡಿ ತಿಂತಾ ಇದ್ದಾರೆ

ಬಹಿರಂಗಾಲ ಸರ್ ಏನ್ ಹೇಳ್ತೀರಾ ಒಂದ್ ನಿಮಿಷ ಒಂದ್ ನಿಮಿಷ ಸರ್ ಈಗ ಹಾಲಿ ಮಾಜಿಗಳು ಒಂದ್ ಬಹಿರಂಗ ನಿಮ್ಗೆ ಇಂದಿರಾ ಕ್ಯಾಂಟೀನ್ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ಮಹತ್ವಾಕಾಂಕ್ಷಿ ಯೋಜನೆ ಅದ್ರ ಉದ್ದೇಶ ಏನು ಕೂಲಿ ಕಾರ್ಮಿಕರು ಬಡವರುಗಳು ಕಡಿಮೆ ದುಡ್ಡಿನಲ್ಲಿ ಹೊಟ್ಟೆ ತುಂಬಾ ಊಟ ಮಾಡ್ಲಿ ಅಂತ ಹೇಳಿ ಬಟ್ ಅದು ಎಲ್ಲಿರ್ಬೇಕು ಅವೈಲೇಬಿಲಿಟಿ ಅಲ್ಲಿರ್ಬೇಕು ಇಂದಿರಾ ಕ್ಯಾಂಟೀನ್ ಹೇಳ್ತಾ ಇದಾರಲ್ಲ ಶಂಕರ್ ಅವ್ರು ಹೇಳ್ತಾ ಇದಾರಲ್ಲ ಅದಕ್ಕೊಂದು ಒಂದ್ ನಿಮಿಷ ಶಂಕರ್ ಅವರು ಹೇಳ್ತಾ ಇರೋದಕ್ಕೆ ಈಗ ಐನೂರು ಜನ ಅಂತ ನಿಗದಿಯಲ್ಲ ಒಂದ್ ಮದುವೆ ಮಾಡ್ತೀವಿ ಐನೂರು ಜನ ಬಂದರೆ ಅಂತ ನಾವು ಮಾಡ್ತೀವಿ ಕೆಲವು ಕಡೆ ಮುನ್ನೂರ ಆಗಿಡೋದು ಕೆಲವು ಕಡೆ ನಾನ್ನೂರ ಆಗ್ಬಿಡೋದು ಕೆಲವರೆ ಐನೂರು ಎಷ್ಟಿದೆ ಸರ್ ಸರ್ ನನಗೆ ಗೊತ್ತಿರೋ ಥರ ಆವರೇಜ್ ಆವರೇಜ್ ನನಗೆ ಅವರು ಮಾಹಿತಿ ಇರೋ ಪ್ರಕಾರ ಮುನ್ನೂರಿಂದ ಐನೂರು ಜನ ಅಂತಿದ್ದಾರೆ ಐನೂರು ಜನ ಊಟ ಮಾಡೋವಂಥದ್ದನ್ನ ಮಾಡೋ ಕೆಲಸ ನಡೀತಾ ಇದೆ ಒಂದು ನಿಮಗೆ ಒಂದು ಮಾಹಿತಿಗೆಲ್ಲ ಹನ್ನೊಂದು ಇಂದಿರಾ ಕ್ಯಾಂಟೀನ್ ಆಗಿತ್ತು ಮೈಸೂರು ನಗರಕ್ಕೆ ನಮಗೆಲ್ಲ ಗೊತ್ತಿದೆ ನಾವು ಅಲ್ಲಿ ಇರುವಂತಹ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಏನಿದ್ದಾರೆ ಆರ್ಥಿಕವಾಗಿ ಸಬಲರ ಕೆಲವು ಕಡೆ ಊಟ ಮಾಡಲಿಕ್ಕೆ ಕಷ್ಟ ಇರುವಂತ ಜನ ಅಲ್ಲಿದ್ದಾರೆ ಅಂತವ್ರಿಗೆ ಅನುಕೂಲ ಆಗ್ಲಿ ಅನ್ನೋ ಅದು ಒಂದು ಸ್ಕೀಮ್ ಬಂತಲ್ಲ ಅದನ್ನ ನಾವು ಒಂದು ವ್ಯವಸ್ಥೆ ಮಾಡಿದ್ವಿ ಜಾಗ ಎಲ್ಲರಾಗಲಿ ಸ್ಕೀಮ್ ಬಂದ್ರೆ ಸಾಕು ಅಲ್ಲ ಜಾಗ ಅಲ್ಲ ಜಾಗ ಅದು ಸರ್ಕಾರದ ಜಾಗ ಸರ್ಕಾರದ ಜಾಗ ಕೆಲವೇ ಅದೇ ನಾನು ಚರ್ಚೆನ ಮುಂದುವರಿಸ್ತೀನಿ ವೀಕ್ಷಕರ ಯಾಕಂದ್ರೆ ಜಗದೀಶ್ ಅವರ ಉದ್ದೇಶ ಏನಂದ್ರೆ ಮೈಸೂರಿಗೆ ಬಂದಂಥ ಹನ್ನೊಂದು ಇಂದಿರಾ ಕ್ಯಾಂಟೀನ್ಗಳ ಪೈಕಿ ಈ ಒಂದು ಕ್ಯಾಂಟೀನ್ ನನ್ನ ವಾರ್ಡ್ಗೆ ಬರಲೇಬೇಕಾಗಿತ್ತು ಹಾಗಾಗಿ ಎಲ್ಲಿ ಸ್ಥಳಾವಕಾಶ ಸಿಕ್ತು ಅಲ್ಲಿ ನಾನು ಕ್ಯಾಂಟೀನ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟೆ ಅಂತ ಯಾಕಂದರೆ ಅದೇ ಮೇನ್ ರಸ್ತೆಯಲ್ಲಿ ಸಾಕಷ್ಟು ಫಾಸ್ಟ್ ಫುಡ್ಗಳು ಅಲ್ಲಿ ಕೆಲಸವನ್ನು ಮಾಡ್ತೇವೆ ಒಂದು ವೇಳೆ ರಸ್ತೆ ಬದಿಗಿಟ್ಟಿದ್ರೆ ಆ ಫಾಸ್ಟ್ ಫುಡ್ಗಳಿಗೆ ಯಾರೂ ಹೋಗ್ತಿರ್ಲಿಲ್ಲ ಅಲ್ಲಿ ಅವ್ರಿಗೆ ಲಾಸ್ ಆಗ್ತಿತ್ತು ಈ ಕಾರಣಕ್ಕೆ ಏನಾದರೂ ಆ ಒಂದು ಇಂದಿರಾ ಕ್ಯಾಂಟೀನ್ ಹಿಂದೆ ಹೋಯ್ತು ಯಾಕಂದರೆ ಇವತ್ತು ನೋಡ್ತಾ ಇರ್ತೀವಿ ಸಂಜೆ ಆರು ಗಂಟೆ ಆದಮೇಲೆ ಸಾಕಷ್ಟು ಜನ ಫಾಸ್ಟ್ ಫುಡ್ಗೆ ಹೋಗ್ತಾರೆ ದುಡ್ಡೀರೋರು ಆದರೆ ದುಡ್ಡಿಲ್ದೋರು ಇಂದಿರಾ ಕ್ಯಾಂಟೀನ್ಗೆ ಹೋಗಬೇಕಾಗ್ತದೆ ಈ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತೀನಿ ಅದಕ್ಕಿಂತ ಮೊದಲು ಸಣ್ಣದೊಂದು ಬ್ರೇಕ್ ಮೈಸೂರಿನ ಇಪ್ಪತ್ತೆರಡನೇ ವಾರ್ಡಿನ ಅಭಿವೃದ್ಧಿ ಕೆಲಸಗಳು ಅಲ್ಲಿ ಆಗಿರ್ತಕ್ಕಂಥ ಕೆಲಸಗಳು ಏನು ಕೆಲಸಗಳು ಆಗಬೇಕಾಗಿತ್ತು ಅನ್ನೋ ಬಗ್ಗೆ ಇವತ್ತು ನಾವು ಚರ್ಚೆಯನ್ನು ಮಾಡ್ತಾ ಒಂದು ಚರ್ಚೆಯಲ್ಲಿ ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗ್ತಾ ಇದ್ದಾರೆ ಚೆನ್ ಶ್ರೀಧರ್ಮೂರ್ತಿ ಅಂತೇಳಿ ಯುವ ಬ್ರಾಹ್ಮಣ ವೇದಿಕೆ ಅಧ್ಯಕ್ಷರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಹೇಗಿದೆ ಸರ್ ನಿಮ್ಮ ವಾರ್ಡು ವಾರ್ಡು ಎಲ್ಲ ವಾರ್ಡ್ಗಳದ್ದಿಗಿಂತ ಪಾರ್ಕೊಂದು ಅಭಿವೃದ್ಧಿ ಆಗಿದೆ ಅನ್ನೋದೊಂದು ಬಿಟ್ಟರೆ ರಸ್ತೆಗಳು ಅದು ಬಿಟ್ಟರೆ ಬೇರೆ ಅಭಿವೃದ್ಧಿ ಕೆಲಸಗಳು ಪ್ರತಿ ದಿವಸ ಆಗಬೇಕಾಗತ್ತೆ ಪ್ರತಿಯೊಬ್ಬ ಕಾರ್ಪೊರೇಟ್ರಿಗೆ ಎದ್ದು ಬಂದಾಗಲೂ ಅವ್ರದೇ ಆದಂಥ ಕರ್ತವ್ಯಗಳಿರುತ್ತೆ ಅವ್ರ ಹಿಂದೆ ಮಾಡಿಸಿರೋದಂಥದ್ದು ಹೊರಟಾಗಿರುತ್ತೆ ಅದನ್ನು ರೆಡಿ ಮಾಡಿಸ್ಬೇಕಾಗಿರುತ್ತೆ ಕೆಲವು ಮೇಂಟೈನ್ ಮಾಡಬೇಕಾಗಿರುತ್ತೆ ಆ ಮೇಂಟೈನ್ ಮಾಡಬೇಕಾಗಿರೋದ್ರಲ್ಲಿ ಕೆಲವು ಬಾಕಿ ಉಳ್ಕೊಂಡಿದೆ ಈಗ ಎಲ್ ಶೇಪ್ ಯು ಶೇಪ್ ಮೋರಿಗಳಿರ್ತವೆ ಅದೆಲ್ಲ ಕ್ಲಿಯರ್ ಮಾಡ್ತಾ ಇರಬೇಕು ನೀರು ಮಳೆ ನೀರು ಸಾರ ಇದಾಗಿ ಹರಿದು ಹೋಗ್ಬೇಕು ಅದೆಲ್ಲ ಕಡೆ ಮುಚ್ಕೊಂಡಿದೆ ಕೆಲವು ಅಲರ್ಟ್ ಆಗಿರೋ ಬಿಲ್ಡಿಂಗ್ಗಳಿಗೆ ವಾಸ ಬಂದಿಲ್ಲ ಅದೆಲ್ಲ ಮೋಟ್ ಮೋಟ್ ಗೋಡೆಗಳು ಹಾಗೆ ಸಾಕಷ್ಟು ಗೋಡೆಗಳಲ್ಲೇ ಇದೆ ಹಾಗೆ ನಿಂತಿದೆ ಇದ್ರ ಬಗ್ಗೆ ಏನು ಕ್ರಮ ನಿಮ್ಮ ಆಫೀಸ್ ಆಸುಪಾಸ್ನಲ್ಲೇ ಬರುತ್ತವೆ ಜೊತೆಗೆ ಯಾಕಂದ್ರೆ ಗಿಡ ಗಂಟೆಗಳು ಬರುತ್ತೆ ನಿಂತಿದೆ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಹಾವಲ್ಲಿ ಓಡಾಡ್ತಿರುತ್ತೆ ಇದು ಒಂದು ಎರಡನೇದೇನಂತ ಅಂದ್ರೆ ಸರ್ಕಲ್ ವೈಡ್ನಿಂಗ್ ವಿಚಾರ ಆಗಲೇ ನಾನು ಗಮನಿಸ್ತಿದ್ದೆ ಜಗದೀಶ್ ಅವರು ತೆಗೆದ್ರು ಅಲ್ಲಿ ಸರ್ಕಲ್ ವೈಡ್ನಿಂಗ್ ಆಗಬೇಕು ಅದು ಕೇಸ್ ಆಗಿದೆ ಕೋರ್ಟಲ್ಲಿದೆ ಅಲ್ಲಿ ಸರ್ಕಲ್ ವೈಡ್ನಿಂಗ್ ಆಗಿ ಶಾರದಾ ದೇವಿ ಪ್ರತಿಮೆ ಆಗಬೇಕು ಅಂತೆಲ್ಲ ಹೇಳ್ತಿದ್ರು ಈಗ ಅಲ್ಲಿ ಬಂದರೆ ಆ ಸರ್ಕಲ್ ದಾಟ್ಕೊಂಡು ಹೋಗೋ ಜೀವ ಕೈಲಿ ಹಿಡ್ಕೊಂಡು ಹೋಗಬೇಕು ಆ ಕಡೆಯಿಂದ ಯಾರು ಬರ್ತಾರೆ ಅಂತ ಬ್ಲೈಂಡ್ ಸಿಕ್ಕಬಿಟೇ ಮೂವಿಂಗ್ ಇರೋ ವೆಹಿಕಲ್ ಎಡಗಡೆಯಿಂದ ಬಸ್ಗಳು ಬರ್ತವೆ ಆಕ್ಚುಲಿ ಸಿಗ್ನಲ್ ಏ ಆಗಬೇಕು ಸರ್ ಅಲ್ಲಿ ಸಿಗ್ನಲ್ಲೇ ಆಗಬೇಕು ಏನ್ ಸರ್ ನೀವು ಇದ್ದ ವೆಹಿಕಲ್ ಮೂವ್ಮೆಂಟ್ ಕುನ ಇವತ್ತಿನ ವೆಹಿಕಲ್ ಮೂವ್ಮೆಂಟ್ ಕುನ ಅಲ್ಲಿ ಸ್ಥಾಪನೆ ನಿಮಿಷ ಅಶಂಕರ ಅವರೇ ಅಲ್ಲಿ ಏನಾಗಿದೆ ಎಡಗಡೆಯಿಂದ ಬರೋ ಬಸ್ಗಳು ಬ್ಲೈಂಡ್ ಯಾತ್ರಿಕ್ ಬ್ಲೈಂಡ್ ಅಂತಂದ್ರೆ ಅಲ್ಲಲ್ಲೇ ಇರುವಂತ ಅಂಗಡಿಗಳು ಇದು ಜೀವನೋಪಾಯಕ್ಕೆ ಇಟ್ಕೊಂಡಿದೆ ಹೌದು ಜೀವನೋಪಾಯಕ್ಕೆ ಇಟ್ಕೊಳ್ಳೋ ಅಂಥ ಅಂಗಡಿಗಳು ಬೇಡ ಅಂತ ಅಲ್ಲ ಆದರೆ ಅದಕ್ಕೆ ಆದಂಥ ಒಂದು ಸ್ಥಳವನ್ನು ನಿಗದಿಪಡಿಸಿ ಆ ಸ್ಥಳದಲ್ಲಿ ಇಡುವಂಥದ್ದು ಒಳ್ಳೆಯದು ರಸ್ತೆ ಬದಿಯಲ್ಲೇ ಆಗಬೇಕು ಜನದಟ್ಟಣೆ ಇರೋವಂಥ ಜಾಗ ಜನದಟ್ಟಣೆ ಇರೋ ಜಾಗದಲ್ಲಿ ಕ್ಲಿಯರ್ ಆಗಿರಬೇಕು ಓಡಾಡೋದಿಕ್ಕೆ ಮಾಡೋದಕ್ಕೆ ಸೈಂಟಿಫಿಕ್ ಆಗಿ ಎಲ್ಲ ಕಾಣುವಂಥದ್ದು ಎಡಗಡೆ ತಿರುಗಿ ನೋಡಿದ್ರೆ ಕಾಣಬೇಕು ಬಸ್ ಬರ್ತಿದೆಯಾ ಕಾರ್ ಬರ್ತಿದೆಯಾ ಬೇಕಾದಷ್ಟು ಅಪಘಾತಗಳು ಆಗ್ತಾನೆ ಇದೆ ಅದ್ರ ಬಗ್ಗೆ ಹಿಂದೆ ಇದ್ದಂಥ ಶಂಕರ್ ಅವರು ಅವರು ಅನುದಾನ ತಂದ್ರು ಮಾಡಿದ್ರು ಅವರು ಹೇಳ್ತಾರೆ ಇವರು ನಾವು ಮಾಡಿಸ್ತೀವಿ ಅಂತಾರೆ ಆದರೆ ಎಲ್ಲೋ ಒಂದು ಕಡೆ ಕೋರ್ಟ್ಗೆ ಹೋಗ್ತಾರೆ ಸಾರ್ವಜನಿಕವಾಗಿ ನಾವು ಇದಾಗಿದ್ದೀವಿ ಅಭಿವೃದ್ಧಿ ಮಾಡ್ಬಿಡ್ತೀವಿ ಅಂತ ಅಂದಮೇಲೆ ಕೋರ್ಟ್ಗೆ ಹೋಗುವಂತದ್ದು ಇಂಥದ್ದೆಲ್ಲ ಬೇಕಿಲ್ಲ ಅಂತ ನಾನು ಅನ್ಕೋತೀನಿ ಈಗ ಬೇರೆಯವರು ಅವರೊಪ್ಪಲ್ಲ ಅದ್ರ ಜೊತೆಗೆ ನಾವು ಹೋದ್ವಿ ಅಂತ ಹೇಳ್ಬೋದು ಇವರು ಸಂಜಾಯಿಸಿ ಕೊಡ್ಬೋದು ಆದರೆ ಇವರು ಒಬ್ಬ ಜನಪ್ರತಿನಿಧಿಗಳಾಗಿ ಮನವೊಲಿಸಿ ಆ ಕೇಸನ್ನ ವಾಪಸ್ ತೆಗೆದು ಈ ಸರ್ಕಲ್ ಅಭಿವೃದ್ಧಿ ಮಾಡೋದಿಕ್ಕೆ ಯಾತಿಕೆ ಮುಂದಾಗ್ತಿಲ್ಲ ಅಂತ ಅನ್ನೋದು ಪ್ರಶ್ನಾರ್ಥಕ ಇಲ್ಲೇನು ಅಂದ್ರೆ ಅವರೊಂದು ಜಾಗದಲ್ಲಿ ಕೂತಿದ್ದಾರೆ ಇವರೊಂದು ಜಾಗದಲ್ಲಿ ಕೂತಿದ್ದಾರೆ ನಿಮ್ ಏನಿದಿಲ್ಲ ನಾನೇನು ಆಫೀಸ್ ನಮ್ಮ ಇದ್ದ ನಾನೇನು ಬೇರೆ ತರ ಇದ್ ಮಾಡ್ಕೊಂಡಿಲ್ಲ ಇವತ್ತು ನಾನು ಹೇಳ್ತಿಲ್ಲೂ ರೆಡಿ ನನ್ನ ಆಫೀಸ್ ನಲ್ಲಿ ಶ್ರೀಧರ್ ಆಫೀಸ್ ಮಾಡ್ಕೊಂಡು ನಾನು ಅದೇನು ಬಾಡಿಗೆ ತಗೊಂಡಿಲ್ಲ ನಾನ್ ಬಾಡಿಗೆ ನಾ ಇವಾಗ ಐದು ನಿಮಿಷ ತಳ್ಸ್ತೀನಿ ನಾನು ಐದು ನಿಮಿಷ ಯಾದೆ ಕಮರ್ಷಿಯಲ್ ಉದ್ದೇಶ ಸರ್ ಮುಂದೆ ಕೃತಿಗೆ ಆಫೀಸರಲ್ಲಿ ಅವರು ಹೇಳ್ತೋ ಕೇಳಿ ಸಾರ್ವಜನಿಕರು ಬಂದು ಆ ಕೇಸ ಕೆಲಸಗಳ ರೋಡ್ ವೈಂಡಿಂಗ್ ಆಗಿ ಸರ್ಕಲ್ ಆಗುತ್ತೆ ನಾನೇ ಅವತ್ತು ಫಸ್ಟ್ ಒಂದಿಷ್ಟು ಹೇಳ್ದೆ ಕೇಳಿ ವೈಡಿ ಮಾಡಿ ಬಂದಾಗ ಅಂಗಡಿ ವಡಿಕ್ಕೆ ಬಂದ್ರು ಹೇಳ್ದೆ ಕೇಳಿದ್ ಸ್ಟೋರಿ ಹೇಳಿಬಿಡ್ತೀನಿ ಕೇಳಿ ಇವಾಗ ಕೇಳಿ ಸರ್ ಫಸ್ಟ್ ಸಾರ್ವಜನಿಕ ಸರ್ಕಲ್ ವೈಡಿಂಗ್ ಮಾಡಿದ್ರು ಅಂದಾಗ ಹಿಂದೆ ಇದ್ದಂತ ಯಾರು ರೈಕರ್ ಸರ್ ಇದು ರೈಕರಲ್ಲ ಬೆಸ್ ಕಮಿಷನರ್ ಆಗಿದ್ರು ಮಹೇಶ್ ಅವರು ಇಂಜಿನಿಯರ್ ಅಲ್ಲಿ ಏರಿಯಾ ಇಂಜಿನಿಯರ್ ಅವರು ಬಂದು ಜೆ ಸಿ ಪಿ ಎಲ್ಲಾನು ತಗ ಬಂದಿದ್ರು ಹಿಂಗೆ ಮಧ್ಯಾಹ್ನ ಎಷ್ಟೊಂದು ಎರಡೂವರೆ ಎರಡು ಗಂಟೆ ಮೂರು ಗಂಟೆ ನಾನು ಗೊತ್ತಾ ಓದ್ ಹೋಗ್ಬಿಟ್ಟು ನಾ ಹೆಂಗ್ ಎಲ್ಲಾ ಅಂಗಡಿ ಹೊಡೆಯಲಿ ನೀವು ಅಂಗಡಿ ಮಾತ್ರ ಒಡೆಯೋ ಆ ಪಕ್ಕದಲ್ಲಿ ಐಸ್ ಕ್ರೀಮ್ ಅನ್ನೋ ಅಂಗಡಿ ಮಾತ್ರ ಪಾಪ ಒಂದ್ ಅಡಿಗೆ ಬಂದಿದ್ರು ಆ ಅಮ್ಮ ಪಾಪ ಒಬ್ಬ ಇದು ಏನಪ್ಪ ಜೀವನೋಪಾಯ್ಡಿತಿದ್ರು ಅವ್ರು ಅವ್ರ ಅಂಗಡಿ ಒಂದ್ ಒಡ್ದ್ಬಿಟ್ ಬಾಕಿ ಉಳಿಸ್ತೀನಿ ಅಂತ ಹಂಗಾದ್ರ ಯಾವ್ದೇ ಕಣ್ಣು ಚಾಲೆಂಜ್ ಮಾಡ್ತೀನಿ ಮಾಡಾಕಿಲ್ಲ ಬಿಡಾಕಿಲ್ಲ ಅಂತ ಉಂಟು ನಗರಪಾಲ ಸದಸ್ಯರು ವಿಚಾರ ಏನು ಗೊತ್ತ ಶಂಕರ್ ಒಂದ್ ವಿಚಾರ ಹೇಳ್ತೀನಿ ನಗರ ಪಾಲಿಕೆಯರು ಕೂಡ ಸಾಕಷ್ಟು ಬಾರಿ ನಾವು ನೋಡ್ತೀವಿ ಸಾಕಷ್ಟು ಜನ ರಾಜಕಾಲುನೆ ಒತ್ತುವರಿಕೆ ಮಾಡ್ಕೊಂಡಿದ್ದಾರೆ ಸಾಕಷ್ಟು ರಾಜಕಾರಣಿಗಳು ಬಿಸ್ನೆಸ್ ಮ್ಯಾನ್ಗಳು ಕೋಟ್ಯಂತರ ರೂಪಾಯಿ ಬೆಲೆ ಬಾಳ್ತಕ್ಕಂತ ಭೂಮಿನೇ ಒತ್ತುವರಿ ಮಾಡ್ಕೊಂಡಿದ್ರು ಅಲ್ಲಿ ಯಾರು ಕೂಡ ಹೋಗಿ ಎನ್ಕ್ರೋತ್ ಮಾಡಲ್ಲ ಹೊಟ್ಟೆ ಪಾಡ್ಗಾಗಿ ರಸ್ತೆ ಬದಲಿ ಯಾರ್ಯಾರು ನಿಂತಿದ್ರು ಅಂದ್ರೆ ಅವರೇ ಟಾರ್ಗೆಟ್ ಆಗ್ತಾವ್ರ ಅಂತ ನಾನ್ ಅದನ್ನ ಹೇಳ್ತೀನಿ ಅದು ನಾನ ಹೆಂಗ ಗೊತ್ತ ನಾನ್ ಅವತ್ತು ಇದ್ದ ಟೈಮಲ್ಲಿ ಅಂಗಡಿ ಕೊಟ್ಟಿದ್ದೀರಾ ಅದಕ್ಕೆ ಹೆಂಗಲ್ತಾ ಪಕ್ಕದಲ್ಲಿ ಅಂಗಡಿ ಕೊಟ್ಬಿಡಿ ಯಾಕೆಂದ್ರೆ ಇವತ್ತು ಆಲಿ ಒಂದು ಇವಾಗ ಬೂತ್ ಕೊಟ್ಟಿದ್ದಾರೆ ಅದು ನಗರ ಪಾಲಿಕೆ ಸದಸ್ಯರಿಗೂ ಗೊತ್ತು ಅವ್ರ ಗಮನದಲ್ಲಿ ಅವರು ಇದ್ದ ಟೈಮ್ ಅಲ್ಲಿ ಕೊಟ್ಟಿರೋದು ಇವಾಗ ಏನ್ ಗೊತ್ತಾ ಅದ್ರ ಪಕ್ಕದಲ್ಲಿ ಇವ್ರಿಬ್ರು ಪಾಪ ಇವ್ರು ಯಾರು ಇದು ಮಾಡ್ತಾರೆ ಅಂತ ಅವ್ರು ಕೊಡಿ ಕೊಟ್ಬಿಡಿ ಇದೇ ಧ್ರುವ ಕುಮಾರ್ ಎರಡು ಸಾರಿ ಬಂದ್ರು ಸ್ಪಾಟ್ಗೆ ನಗರ ಪಾಲಿಕೆ ಸದಸ್ಯರು ಬಂದ್ರು ಅಲ್ಲಿಗೆ ನಂದು ಮಾತ್ರ ಯಾವ್ದೇ ತರ ಅಭ್ಯಂತರ ಇವತ್ತೆ ಹೊಡೆದಾಕಿ ಅವ್ರ ಪಾಪ ಏನೋ ಬಡವರುಗಳು ಅವ್ರ ಏನ್ ಗೊತ್ತ ಕೇಸ್ ಹಾಕೊಂಡಿದ್ದಾರೆ ಕೇಸ್ ಹಾಕೊಂಡಿದ್ರೆ ಅವ್ರ ಹೊಟ್ಟೆ ಮೇಲೆ ಹೊಡಿಕೆ ಹೋಗ್ಬಿಡಿ ಆ ಕೇಸನ್ನ ಬೇಕಾದ್ರೆ ನಾನು ಹಿಂದೆ ತಗಸ್ತೀನಿ ನಾನು ಹೇಳ್ಬಿಟ್ಟು ನಾನೇ ಹಿಂದೆ ತಗಸ್ತೀನಿ ತಗಸ್ತೀನಿ ಅಂತಂದ್ ಗೊತ್ತ ಅವ್ರಿಗೆ ಇದು ಜಾಗ ಕೊಡಿ ಅಂತ ಅಂದ್ಬಿಟ್ಟು ಒಂದ್ ವಿಚಾರ ಸರ್ ಈಗ ಜಗದೀಶ್ ಅವ್ರ ಅವ್ರು ಹೇಳ್ತಾ ಇದ್ರೆ ನಾವು ಯಾವುದೇ ಆ ಕಮರ್ಷಿಯಲ್ ಉದ್ದೇಶಕ್ಕೆ ನಾನು ಅಂಗಡಿ ಇಟ್ಟಿದ್ದೀವಿ ಅಲ್ಲಿ ರೋಡ್ ಎನ್ಕ್ಲೋಜ್ ಆಗುತ್ತೆ ಸರ್ಕಲ್ ಆಗುತ್ತೆ ಆಕ್ಸಿಡೆಂಟ್ಗಳು ಕಡಿಮೆ ಆಗುತ್ತೆ ಅನ್ನೋದಾದ್ರೆ ನಾನು ಏನು ಅಭ್ಯಂತರ ಇಲ್ಲ ನಾನು ತೆರವುಗೊಳಿಸ್ತೀನಿ ವಾದವನ್ನು ನನ್ನ ಅದೇಗೂ ಅದೇ ಅಭಿಪ್ರಾಯ ಯಾಕೆಂದ್ರೆ ಅದು ಸರ್ಕಲ್ ಬೈಟು ನಿಂಗೆ ಆಗ್ಲೇಬೇಕು ಯಾಕೆಂದ್ರೆ ಇವತ್ತೊಂದು ದಿನ ಅಲ್ಲಿ ಥಿಕ್ಲಿ ಪಾಪ್ಯುಲೇಟೆಡ್ ಜಾಗ ಅದು ನಾನು ಈಗಾಗಲೇ ನಿಮ್ಗೆ ಹೇಳಿದೆ ಸೆಕ್ರೆಟರಿ ಕೋರ್ಟಲ್ಲೇ ಕೋರ್ಟ್ ಮುಂದೆ ನಾನು ಬರ್ಕೊಟ್ಬಿಟ್ಟು ಬಂದಿದ್ದೀನಿ ನಂಬರ್ ಒನ್ ಏನಿವತ್ತು ಎರಡು ಎರಡು ಇದನ್ನು ಹೇಳ್ತಾ ಇದ್ದಾರೆ ಎರಡು ಒಂದು ಐಸ್ ಕ್ರೀಮ್ ಪಾರ್ಲರ್ ಮತ್ತು ಒಂದು ಹೇರ್ ಕಟ್ಟಿಂಗ್ಸ್ ಎಲ್ಲ ಅವ್ರನ್ನ ನಾನು ಹೋಗಿ ಮಾತಾಡಿದ್ದು ಸತ್ಯ ನೋಡಿ ದಯಮಾಡಿ ಹಿಂದಕ್ಕೆ ನೀವು ಅದನ್ನು ಹಾಕೊಳ್ಳೋದಾದರೆ ಇದು ಕೆಲಸ ಆಗ್ಬಿಡ್ತದೆ ಅಂತ ಆಮೇಲೆ ತಿರುಗಾ ಅವರು ಹೇಗೇನು ನಮ್ಮ ಮಾತನ್ನು ಕೇಳಲಿಲ್ಲ ದ ವೆಂಟ್ ಟು ಕೋರ್ಟ್ ದ ಎನ್ ಎ ಸ್ಟೇಟಸ್ ಕೋ ಸೊ ಸ್ಟೇಟಸ್ಗೋ ತೊಗೊಂಡಾಗ ಯಾವ ಅಧಿಕಾರಿ ಬರ್ತಾನೆ ಅಲ್ಲಿ ನೀವೇ ಹೇಳಿ ನಾಳೆ ಒಂದು ಲ ಅಲ್ಲಿ ಜಾಗದಲ್ಲಿ ಅಲ್ಲಿ ಸ್ಟೇಟಸ್ಗೋ ಇದ್ದಂಥ ಯಾವ ಯಾವುದೇ ಸ್ಟೇಟಸ್ಕೋ ಮೀನ್ಸ್ ಏನು ಟಚ್ಚೇ ಮಾಡೋಂಗಿಲ್ಲ ನಾವು ಯಥಾಸ್ಥಿತಿ ಕಾಯಿ ಮಾಡು ಯಾವುದೇ ಅಧಿಕಾರಿ ಬರೋದಿಲ್ಲ ಅಲ್ಲಿಗೆ ಸೊ ಆ ಕೋರ್ಟ್ ಇಶ್ಯೂಸ್ ಇರೋದ್ರಿಂದ ಅದು ಇದಾಗಿದೆ ಹೊರತು ಬಟ್ ಆ ಕೆಲಸ ಆಗ್ಲೇಬೇಕು ಅದಕ್ಕೆ ನಾನು ಕೂಡ ಏನ್ ಹೇಳ್ತೀರಿ ಶ್ರೀಧರ್ ಮೂರ್ತಿ ಅವ್ರ ಉದ್ದೇಶ ಹಾಲಿ ಮಾಜಿ ಇಬ್ಬರ ಉದ್ದೇಶ ಅಲ್ಲಿ ಅಲ್ಲಿ ಸರ್ಕಲ್ ಆಗ್ಬೇಕು ನಮ್ದು ಏನಿಲ್ಲ ಅಂತ ಹೇಳಿ ಒಂದ್ ಕಡೆ ಜಗದೀಶ್ ಅವರು ಕೋರ್ಟ್ ಗೆ ಹೋಗಿದ್ದು ನಿಜ ಬಟ್ ನಾನು ಇವಾಗ್ಲೂ ರೆಡಿ ಇದ್ದೀನಿ ನಾನು ವಾಪಸ್ ಬರ್ಕೊಡಕ್ ರೆಡಿ ಇದ್ದೀನಿ ಆದ್ರೆ ಇತರ ಐದು ಅಂಗಡಿಗಳು ಬರ್ಕೊಟ್ಟಿದ್ವಿ ಬರ್ಕೊಟ್ಟಿಲ್ಲ ರೆಡಿ ಇಲ್ಲ ಸರ್ ಬರ್ಕೊಟ್ಬಿಟ್ಟು ಬಂದಿದ್ದೀನಿ ಸೆಕ್ರೆಟರಿ ಕೋರ್ಟ್ ಮುಂದೆ ಈಗ ನನ್ನ ನಾನು ಕೊಡ್ತೀನಿ ನಿಮ್ಗೆ ಸಾಂಸ್ಕೃತಿಕ ನಗರಿ ಅಂತ ಆಗಿದೆ ವಿವೇಕಾನಂದ ಸರ್ಕಲ್ ಅಲ್ಲಿ ವಿವೇಕಾನಂದರ ಪ್ರತಿಮೆ ಸ್ಥಾಪನೆ ಸರ್ ರಾಮಕೃಷ್ಣ ಪರಮಹಂಸರ ಸರ್ಕಲ್ ಅಲ್ಲಿ ರಾಮಕೃಷ್ಣ ಪರಮಹಂಸರ ಸರ್ಕಲ್ ಸ್ಥಾಪನೆ ಆಗಿದೆ ಶಾರದಾದೇವಿ ನಗರದಲ್ಲಿ ದೇವಿ ಪ್ರತಿಮೆ ಸ್ಥಾಪನೆ ಆಗಬೇಕು ಇಡೀ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಇವ್ರುಗಳು ಮನಸ್ಸು ಮಾಡ್ಬೇಕು ಜನಪ್ರತಿನಿಧಿಗಳು ಮನಸ್ಸು ಮಾಡ್ಬೇಕು ಇದು ನಿಮ್ಗೆ ಗೊತ್ತಿಲ್ಲ ಪ್ರತಿಭೆ ಸ್ಥಾನ ಸ್ಥಾಪನೆ ಮಾಡಿದ ಸಲುವಾಗಿ ಅವತ್ತು ನಾನು ಒಂದ್ ಕೋಟಿ ಮೂವತ್ತೇಳು ಲಕ್ಷ ಸಾಂಕ್ಷನ್ ಮಾಡಿಸೋದಲ್ಲ ನೀವ್ ಹೇಳುದ್ ನಿಮಿಷ ಇರಿ ಒಂದ್ ನಿಮ್ಷ ಹೇಳಿ ಹೇಳಿ ಸಾರದಾಂಬೆ ಪ್ರತಿಮೆ ಯಾವತ್ತು ಯಾರು ಹೇಳಿತಿಲ್ಲ ನನಗೆ ಯಾರು ಹಿಂದೆ ಯಾರು ಹೇಳಿತಿಲ್ಲ ನಾನು ಗೊತ್ತ ಅವತ್ತು ಅಲ್ಲಿ ವಿವೇಕಾನಂದ ಸರ್ಕಲ್ ಅಂತ ಫಸ್ಟ್ ಒಂದಿತ್ತು ಸರ್ಕಲ್ ಸರ್ ಅದನ್ನೇ ಪ್ರಾಬ್ಲಮ್ ಇಷ್ಟೇನೆ ಅವತ್ತು ವರ್ಕ್ ಸ್ಟಾರ್ಟ್ ಆಗೋಗಿತ್ತು ಸರ್ ಅವತ್ತು ಇದೇ ಜಗದ್ ಹೇಳದಲ್ಲ ಈ ಪರಿಸ್ಥಿತಿ ಆಯ್ತು ಈ ಪರಿಸ್ಥಿತಿ ಆದಾಗಡಿಯೋಕೆ ಬಂದಿರೋ ಜೆಸಿಬಿ ಎಲ್ಲ ತಂದಿರು ಹೊಡಿಯಕ್ ಬಂದ್ರು ನಾನು ಅವತ್ತು ಇದು ಯಾವ್ದೆ ಕಾರಣಕ್ಕೂ ಕೊ ಎಲ್ಲಾ ವಡದ್ರು ಎಲ್ಲಾ ಅಂಗಡಿನ್ ವಡದ್ಬಿಟ್ಟು ಕೆಲಸ ಮಾಡಿ ಒಂದ ಅಂಗಡಿ ಮಾತ್ರ ಹೊಡಿಬೇಡಿ ಯಾವ್ದೆ ಕಣ್ಣು ಹೊಡಿಬೇಡಿ ಒಂದ ಅಂಗಡಿ ಯಾಕ ಕೊಡಿತ್ರ ಒಂದ ಅಂಗಡಿ ವಡದ್ರು ಐದು ಅಂಗಡಿ ಐತೆ ಆರು ಹೇಳ್ತಾರೆ ಗೊತ್ತಾ ಸರ್ ಇವರು ಅಧಿಕಾರಿಗಳು ಏನು ಹೇಳ್ತಾರೆ ನ್ಯಾಯಾಲಯದಲ್ಲಿ ತಡೆ ಆದ್ನ ಇದೆ ತಡೆ ಇತ್ತಿಲ್ಲ ಅವಾಗ ಹೋಗಂಗಿಲ್ಲ ನ್ಯಾಯಾಲಯದ ತಡೆ ಇತ್ತಿಲ್ಲ ಅವತ್ತು ಈಗ ಅಂಗಡಿಗೆ ಪರ್ಮಿಷನ್ ತರಮಿದ್до ಕೇಳಿ ಅವರ ಜಗದೀಶ್ ಅವರಿಗೆ ಅವತ್ತು ಆಮೇಲೆ ಇವ್ರು ಹೋಗಿ ಒಂದ ವಿಷಯ ಹೇಳ್ತೀಕೆ ಕೇಳಿ ಇದು ಒಂದ ಅಂಗಡಿಗೆ ಬಂದು ಪರ್ಮಿಷನ್ ತಗೊಂಡ್ಬಂದು ಬಂದು ಬಂದ್ರು ಐದು ಅಂಗಡಿ ಯಾರು ಪರ್ಮಿಷನ್ ತಂದಿತ್ತಲ್ಲ ಅದು ಜಗದೀಶ್ ಅವ್ರಿಗೆ ಗೊತ್ತು ಕೇಳಿ ಅದಕ್ಕೆ ನಾನು ಹೇಳ್ತೀನಿ ಒಂದು ಅಂಗಡಿ ಯಾವ ರೀತಿ ಹೊಡಿತೀರ ಹೊಡೆದ್ರು ಐದು ಅಂಗಡಿ ಹೊಡೀರಿ ಅಂತ ಹೇಳಿದಾಗ ಯಾವಾಗ ಅವಾಗ ಸ್ಟಾಪ್ ಆದ್ಮೇಲೆ ಆಮೇಲೆ ಇವರು ಹೋಗಿ ಸ್ಟೇ ತಂದದ್ದು ಕೋರ್ಟ್ಗೆ ಓದದ್ದು ಅದಕ್ಕೆ ಮುಂಚೆ ಯಾವ್ದು ಕೋರ್ಟ್ ಅಲ್ಲಿ ನಮ್ ಪ್ರಯತ್ನ ಅವತ್ತೇ ಮಾಡ್ಬೇಕು ಅವತ್ತೇ ಸಾರದಾಭ್ಯ ಇವತ್ತು ವಿವೇಕಾನಂದ ರಾಮಕೃಷ್ಣ ಪರಮ ವಿವೇಕಾನಂದ ಸರ್ಕಲ್ ನಲ್ಲಿ ಅವ್ರದ್ದು ರಾಮಕೃಷ್ಣ ಪರಮಾಶ್ ಇತ್ತಿಲ್ಲ ಇದೇ ಸರ್ಕಲ್ ಅಲ್ಲಿ ವಾರ್ಡ್ ನಂಬರ್ ನಗರ ಪಾಲಿಕೆ ಎಂ ಎಂ ಕೆ ಶಂಕರ್ ನಾವು ಇಬ್ರು ಒಂದೇ ಸಲ ಪ್ರಸ್ತಾಪ ಚುನಾವಣೆ ಬರ್ತಾ ಇದೆ ಎಚ್ ಎನ್ ಶ್ರೀಧರ್ಮೂರ್ತಿ ಅವರು ನೀವು ಕೂಡ ನೋಡ್ತಾ ಇದ್ರಿ ಒಬ್ಬರು ಮಾಜಿಗಳು ಅವರು ಕೂಡ ಪ್ರಯತ್ನ ಪಟ್ಟಿದ್ದರು ಒಬ್ಬರು ಹಾಲಿ ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಮುಂದೆ ಯಾರಾದರೂ ಹೊಸಬ್ರು ಬಂದರೆ ಈ ಒಂದು ಶಾಶ್ವತವಾದ ಸ ಪರಿಹಾರ ಸಿಗುತ್ತಾ ಈ ಸರ್ಕಲ್ಗೆ ಅಂತೇಳಿ ಇಬ್ಬರಲ್ಲಿ ಪ್ರಯತ್ನವೂ ಇದೆ ಆದರೆ ಆಗ್ತಾಯಿಲ್ಲ ಕೆಲಸ ನೀವು ಅಧಿಕಾರದಲ್ಲಿ ಇದ್ದವ್ರು ಇವ್ರು ಇರೋರು ನಾವೇನು ಇಲ್ಲ ನಾವು ನಾವು ಸಾರ್ವಜನಿಕರು ಮಾತಾಡಿ ಏನಿದೆ ಅದನ್ನ ಹೇಳ್ತೀವಿ ಸ್ವಲ್ಪ ಕೇಳಿಸ್ಕೊಂಡು ಸಂಪೂರ್ಣವಾಗಿ ಕೇಳಿಸ್ಕೊಂಡು ಆಮೇಲೆ ಆನ್ಸರ್ ಮಾಡಿ ಹೇಳ್ತೀನಿ ವಿವೇಕಾನಂದ ಸರ್ಕಲ್ ಅಲ್ಲೂ ರಸ್ತೆ ಬದಿ ವ್ಯಾಪಾರಿಗಳಿದ್ದಾರೆ ವಿವೇಕಾನಂದ ಸರ್ಕಲ್ ಅಲ್ಲೂ ಎಷ್ಟು ರಸ್ತೆಗಳು ಕೂಡ್ಕೊಳ್ಳುತ್ತೆ ಅಷ್ಟೇ ರಸ್ತೆಗಳು ಇಲ್ಲೂ ಕೂಡ್ಕೊಳ್ಳುತ್ತೆ ವಿವೇಕಾನಂದ ರಸ್ತೆ ಸರ್ಕಲ್ ಅಲ್ಲಿ ಇರುವಂತ ಅಗಲ ಜಾಗ ಇಲ್ಲೂ ಇದೆ ಇಲ್ಲೇನ್ ಮಾಡ್ತಾರೆ ರೋಡ್ ವೈಡ್ನಿಂಗ್ ಮಾಡೋದಿಕ್ಕೆ ಅಲ್ಲೊಂದು ಧಾರ್ಮಿಕವಾದಂತ ಅಡ್ಡಿ ಇದೆ ದೇವಸ್ಥಾನ ಸ್ಥಾಪನೆಯಾಗಿದೆ ನಾನೊಬ್ಬ ಬ್ರಾಹ್ಮಣ ಆಗಿ ಇದೊಂದು ಮಾತು ಹೇಳಬಾರದು ನಾನು ಒಂದು ದೇವಸ್ಥಾನ ಸ್ಥಾಪನೆ ಆಗಿದೆ ಅದ್ರ ಮುಂದಾಳತ್ವ ನಮ್ಮ ಶಂಕರ್ ಅವರೇ ವಹಿಸ್ಕೊಂತಾರೆ ಪ್ರತಿ ವರ್ಷ ಪಾಪ ಸಾವಿರಾರು ಜನ ಕೂಟ ಹಾಕ್ತಾರೆ ಇಲ್ಲ ಅಂತ ಅಲ್ಲ ಎಲ್ಲಾರ್ಗು ಕರೆದು ಅನುದಾನ ಎಲ್ಲ ಮಾಡ್ತಾರೆ ಈಗ ಅದನ್ನ ತಿರುವುಗೊಳಿಸುವಂತ ಕೆಲ್ಸಕ್ಕೆ ಕೆಲವರು ಅಡ್ಡಿ ಆ ಸ್ಥಾಪನೆ ಬೇಕಿತ್ತ ಅಂತ ಅನ್ನೋ ಪ್ರಶ್ನೆ ಮೊದಲು ಉದ್ಯೋಗ ಇವತ್ತು ಅಲ್ಲಿ ಒಂದು ಅರಳಿ ಮರ ಇದೆ ನಂದೇನು ಅಭ್ಯಂತರ ಇಲ್ಲ ತಗಿಲಿ ಅಂದ್ರೆ ದೇವಸ್ಥಾನ ಸಹಿತ ಅರಳಿ ಮರ ತೆಗೆದು ಇವರು ಪರಿಸರವಾದಿಗಳು ವಾದಿಗಳು ಮರಗಳು ತೆಗಿಯಕ್ ಬಿಡಾಕಿಲ್ಲ ಅಂತಾರೆ ಆ ಮರದಿಂದ ಏನಾಗಿದೆ ಇವರಿಗೆ ಸರ್ಕಲ್ ಮಾಡಬಹುದು ಕಳೆದ ಬಾರಿ ಹದಿನೈದು ಕೋಟಿ ಅನುದಾನ ಈ ಬಾರಿ ಕೂಡ ಕೋಟಿ ಅನುದಾನ ಬಂದಿದೆ ಹಾಗಾದ್ರೆ ಇಷ್ಟೊಂದು ಅನುದಾನ ಆದ್ರೂ ಕೂಡ ಶಾರದಾ ದೇವಿ ನಗರದಲ್ಲಿ ಶಾರದಾ ದೇವಿ ಒಂದು ಪುತ್ಥಳಿ ಯಾಕೆ ನಿರ್ಮಾಣ ಆಗ್ತಾ ಇಲ್ಲ ಯಾಕೆ ರೋಡ್ ವೈಂಡಿಂಗ್ ಆಗ್ತಾ ಇಲ್ಲ ಇನ್ನು ಕೂಡ ಮೂಲಭೂತವಾದ ಸಮಸ್ಯೆಗಳಿದೆ ಹಾಲಿ ಮತ್ತೆ ಮಾಜಿ ಸದಸ್ಯರುಗಳು ಈ ವಾರ್ಡ್ ಅಲ್ಲಿ ಇದ್ರು ಕೂಡ ಶಾಶ್ವತವಾದ ಪರಿಹಾರ ಯಾಕೆ ಸಿಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಒಟ್ಟಾರೆಯಾಗಿ ಕ್ಷೇತ್ರದ ಜನ ಇಪ್ಪತ್ತೆರಡಿನ ವಾರ್ಡ್ ಏನಿದೆ ಈ ಒಂದು ವಾರ್ಡ್ ನಲ್ಲಿ ಸಾಕಷ್ಟು ಕೆಲಸಗಳಾಗಿದೆ ಹಿಂದಿನ ಕಾರ್ಪೊರೇಟರ್ ಕೂಡ ಸಾಕಷ್ಟು ಕೆಲಸವನ್ನ ಮಾಡಿದ್ರು ಅದೇ ಒಂದು ಕೆಲಸವನ್ನ ಹಾಲಿ ಕಾರ್ಪೊರೇಟರ್ ಮುಂದೆ ಹೋಗಿದ್ದಾರೆ ಆದರೆ ಜನಗಳ ನಿರೀಕ್ಷೆ ಇಷ್ಟೇ ಅಲ್ಲಿರ್ತಕ್ಕಂಥ ಸರ್ಕಲ್ ಕಳೆದ ಹತ್ತು ವರ್ಷಗಳಿಗೆ ಹೋಲಿಸ್ಕೊಂಡ್ರೆ ಸಾಕಷ್ಟು ವೆಹಿಕಲ್ಗಳು ಮೂವಾಗ್ತಿದೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹೋಯೋರಿದ್ದರೂ ರಸ್ತೆಯನ್ನ ಕ್ರಾಸ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತಿದೆ ಸಾಕಷ್ಟು ಅಪಘಾತಗಳಾಗ್ತಿದೆ ಮುಂದಿನ ದಿನಗಳಲ್ಲಾದರೂ ಈ ಒಂದು ಸರ್ಕಲ್ ನಲ್ಲಿ ಶಾರದಾ ದೇವಿ ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡಬೇಕು ಜೊತೆಗೆ ರಸ್ತೆಯನ್ನು ವೈಂಡಿಂಗ್ ಮಾಡಿ ಸರ್ಕಲ್ ಮಾಡಬೇಕು ಅನ್ನೋ ಒಂದು ಕೂಗು ಆ ಕ್ಷೇತ್ರದ ಜನರಲ್ಲಿ ಬರ್ತಾ ಇದೆ ಹೀಗಾಗಿ ಈ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಜೊತೆಗೆ ಒಂದಷ್ಟು ಕ್ರೆಡಿಟ್ ಅನ್ನು ತಗೊಳ್ತಕ್ಕಂಥ ಚರ್ಚೆ ಕೂಡ ನಡೀತಾ ಇದೆ ಯಾಕೆಂದ್ರೆ ಯಾವ ಪಕ್ಷದ ಕಾರ್ಪೋರೇಟ್ ಎಷ್ಟು ಅನುದಾನವನ್ನು ರಿಲೀಸ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಚರ್ಚೆ ನಡೀತಾ ಇದೆ ಆದರೆ ಆ ಕ್ಷೇತ್ರದ ಜನ ಮುಂದಿನ ಚುನಾವಣೆಯಲ್ಲಿ ಯಾರ ಪರವಾಗಿ ಒಲವನ್ನು ತೋರಿಸ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಕೇಳಿಸಿರ್ತಕ್ಕಂಥದ್ದು ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಎಷ್ಟೆ ಸದಾ ನಿಮ್ಮೊಂದಿಗೆ